ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಂ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 7ನೇ ಅಧ್ಯಾಯವಾದಂಥ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ ಅಥವಾ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನುವಂಥ ಅಧ್ಯಾಯವನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಸೊ ಈ ಒಂದು ಪರ್ಟಿಕ್ಯುಲರ್ ಆದಂಥ ಚಾಪ್ಟರ್ ನಿಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಕೂಡ ಕ್ವಶನ್ಗಳು ಬರುತ್ತೆ, ಬರಲ್ಲ ಅಂತ ಹೇಳಲ್ಲ, ಆದರೆ ಮೇನ್ಸಲ್ಲಿ ಭಾಳ ಜಾಸ್ತಿಯಾಗಿ ಕ್ವಶನ್ಸ್ಗಳು ಇದ್ರ ಮೇಲೆ ನೋಡ್ತೀವಿ. ಸೊ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ಕೇಳಿದಾಗ, ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಇನ್ನಿತರ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಸೊ ಈ ಥರದೆಲ್ಲ ಬೇರೆ ಬೇರೆ ವಿಷಯಗಳ ಕುರಿತಾಗಿ ಕ್ವಶನ್ಸ್ಗಳು ಬರೋದನ್ನು ನೋಡ್ತೀರಾ. ಇದು ಯಾವ ಒಂದು ಪರ್ಟಿಕ್ಯುಲರ್ ಆದಂಥ ಪೇಪರಲ್ಲಿ ಬರುತ್ತೆ ಅಂತ ಕೇಳಿದಾಗ, ಪೇಪರ್ 4 ಅಥವಾ GS 3 ನೀವು ಈ ಒಂದು ಕ್ವಶನ್ಸನ್ನು ನೋಡ್ತೀರಾ. ಸೊ ಎಕಾಲಜಿ ಅಥವಾ ಪರಿಸರ ವಿಜ್ಞಾನ ಅಂತ ಹೇಳಿದ್ದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಮೇಲೆ ಕ್ವಶನ್ಸ್ಗಳು ನೋಡ್ತೀವಿ. ಸೊ ಇಲ್ಲಿ ಮೊದಲನೇದಾಗಿ ನಾವು ಏನನ್ನ ನೋಡ್ತೀವಿ ಅಂತ ಕೇಳಿದಾಗ, ಅರಣ್ಯಗಳನ್ನ ನೋಡ್ತೀವಿ. ಅರಣ್ಯಗಳನ್ನ ನಾವು ನೋಡಬೇಕಂದ್ರೆ ನಮ್ಮಲ್ಲಿ ಒಟ್ಟು 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಇದಾವೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಏನಿದು, ಜೀವ ವೈವಿಧ್ಯತೆ ಬಿಸಿ ತಾಣಗಳು ಅಂತೇಳಿ ಕನ್ನಡದಲ್ಲಿ ನೀವು ಕರಿಬಹುದು, ಅಂದ್ರೆ ಮೀನಿಂಗ್ ಏನು. ಸೊ ಇಲ್ಲಿ ಮಿನಿಮಮ್ 1500 ಎಂಡೆಮಿಕ್ ಆದಂತ ವ್ಯಾಸ್ಕ್ಯುಲರ್ ಪ್ಲಾಂಟ್ಗಳು ಇರಬೇಕು ಅಂತ ಹೇಳ್ತಾರೆ. ಸೊ ಅಂದ್ರೆ 1500 ಬೇರೆ ಬೇರೆ ರೀತಿಯ ಸಸ್ಯ ಪ್ರಭೇದಗಳು ಇರಬೇಕು, ವಾಹಕ ಅಂಗಾಂಶ ಸಹಿತವಾದಂತಹ ಸಸ್ಯಗಳು, ಅಥವಾ ಪ್ರಪಂಚದಲ್ಲಿ ಕಾಣುವಂತ ಒಷ್ಟು ಸಸ್ಯದ ಪ್ರಭೇದದಲ್ಲಿ ಅಟ್ಲೀಸ್ಟ್ 0.5% ಆದ್ರೂ ನಿಲ್ಲಿರ್ಬೇಕು. ಅದರ ಜೊತೆಯಲ್ಲಿ ಆಲ್ರೆಡಿ 70%ಗಿಂತ ಹೆಚ್ಚು ಲಾಸಸ್ ಆಗಿದೆ, ಉಳಿದಿರೋದು ನಮಗೆ ಕೇವಲ 30% ಅಷ್ಟೆ. ಸೊ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ, ಅದನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಅಂತ ಕರಿತೀವಿ. ಭಾರತದಲ್ಲಿ ನಮ್ಗಿರುವಂತಹ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಯಾವ್ಯಾವ್ದು ಅಂತ ಕೇಳಿದಾಗ, ವೆಸ್ಟರ್ನ್ ಘಾಟ್ ಮತ್ತೆ ಶ್ರೀಲಂಕಾ. ಸೊ ವೆಸ್ಟರ್ನ್ ಘಾಟ್ ಮತ್ತೆ ಶ್ರೀಲಂಕಾವನ್ನ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಇನ್ನೊಂದು ಹಿಮಾಲಯ. ಅದೇ ರೀತಿಯಲ್ಲಿ ಮತ್ತೆ ಯಾವ್ದನ್ನು ನೋಡಿದೀವಿ ಅಂತ ಕೇಳಿದಾಗ, ಇಂಡೋ ಬರ್ಮಾ ರೀಜನ್ ಅಂತ ಕರಿತೀವಿ, ಇಂಡೋ ಬರ್ಮಾ ರೀಜನ್. ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು, ಸುಂದಾಲ್ಯಾಂಡ್ ಅಂತ ಕರಿತೀವಿ, ಓಕೆ, ಅಥವಾ ಸುಂಡಾಲ್ಯಾಂಡ್ ಅಂತ ಕೂಡ ಕರಿಬಹುದು. ಸುಂಡಾಲ್ಯಾಂಡ್ ಅಂತಾಗಿದೇನು, ನಿಕೋಬಾರ್ ದ್ವೀಪಗಳನ್ನು ಹೊಂದಿದೆ. ಇಂಡೋ ಬರ್ಮಾ ಅಂದ್ರೆ ಭಾರತ ಮತ್ತು ಮಯನ್ಮಾರ್ನ ಭಾಗವನ್ನು ಹೊಂದಿದೆ. ಹಿಮಾಲಯ, ಹಿಮಾಲಯನ್ ಬೆಲ್ಟ್ ಅನ್ನ ಹೊಂದಿದೆ. ಈಗ ಕರ್ನಾಟಕದಲ್ಲಿ ನಾವು ನೋಡಬೇಕಂದ್ರೆ ವೆಸ್ಟರ್ನ್ ಘಾಟ್ ಕಾಣುತ್ತೆ. ಈ ವೆಸ್ಟರ್ನ್ ಘಾಟ್ ಅಲ್ಲಿ ನಮ್ಗೆ ಏನ್ ಹೇಳ್ತೀರಾ, 60% ವೆಸ್ಟರ್ನ್ ಘಾಟ್ಸ್ ಇದು ಕರ್ನಾಟಕದಲ್ಲಿ ಇರೋದನ್ನ ಹೇಳ್ತಾರೆ, ಕರ್ನಾಟಕದಲ್ಲಿ ಇರೋದನ್ನ ನಾವು ನೋಡ್ಬೋದು. ಅದಲ್ಲದೆ ನಾವೇನ್ ಮಾಡ್ತಿದ್ವಿ, ಜೈವಿಕ ವೈವಿಧ್ಯತೆಯ ನಿರ್ವಹಣಾ ಸಮಿತಿ ಅಂತ ಹೇಳ್ಕೊಂಡು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸೊ ಈ ಒಂದು ಕಮಿಟಿಯನ್ನ ನಿರ್ಮಾಣ ಮಾಡ್ತೀವಿ, ಅಲ್ಲಿರುವಂತಹ ಜೈವಿಕ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ. ಸೊ ಅದಲ್ಲಿ ಇನ್ನು ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ಈ ತರ ಕೂಡ ನೀವು ನೋಡ್ಬೋದು. ನೋಡಿ, ಜೈವಿಕ ವೈವಿಧ್ಯತೆಯ ಸ್ಥಳಗಳ ಸಂರಕ್ಷಣೆಗಾಗಿ ಸೊ ಕೆಲವೊಂದು ಉದಾಹರಣೆ ಯಾವುದು, ದೇವನಹಳ್ಳಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ 400 ವರ್ಷಗಳ ಹಿಂದಿನ ಹುಣಸೆ ಮರಗಳನ್ನ ಇನ್ನೂ ಕೂಡ ನಿರ್ವಹಣೆ ಮಾಡ್ತಾ ಇರೋದನ್ನ ಹೇಳ್ತಾರೆ. ಸೊ ಅದಲ್ಲದೆ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಈ ಎಲ್ಲ ನೈಸರ್ಗಿಕ ಅರಣ್ಯ ಇದು ಕಡಿಮೆ ಆಗ್ತಿರೋದನ್ನ ನೋಡ್ತದೆ. ಕಡಿಮೆ ಆಗೋದಕ್ಕೆ ಕಾರಣ ಏನೇನು ಅಂತ ಕೇಳಿದಾಗ, ಒಂದು ಏನಾಗುತ್ತೆ, ಮಾನವ ನಿರ್ಮಿತ ಒತ್ತಡಗಳಿಂದ ಅಂತ ಹೇಳಿ. ಅದಲ್ಲದೆ ವಾತಾವರಣದಲ್ಲಿ ಏರುಪೇರು ಆಗಿರೋದ್ರಿಂದಾಗಿ ಸಂಪನ್ಮೂಲಗಳು ಕಡಿಮೆ ಆಗ್ತಿರೋದನ್ನ ಹೇಳ್ತಿದ್ದಾರೆ. ಪರಿಸರ ವ್ಯವಸ್ಥೆಯ ಉತ್ಪಾದನೆಯ ಮೇಲೆ ಮಾತ್ರ ಸೊ ಅಲ್ಲದೆ ಬೇರೆ ರೀತಿಯ ವ್ಯವಸ್ಥೆಗಳ ಮೇಲೆ ಕೂಡ ಏನ್ ಮಾಡುತ್ತೆ, ಗಂಭೀರ ಪರಿಣಾಮವನ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅಥವಾ ನೀವೇನಾದ್ರೂ ಇವೆಲ್ಲವುಗಳನ್ನ ಲಿಸ್ಟ್ ಮಾಡ್ತೀರಂದ್ರೆ, ಅರಣ್ಯದ ನಶಿಸುವಿಕೆ ಅಥವಾ ಅರಣ್ಯ ಕಡಿಮೆ ಆಗೋದಕ್ಕೆ ಕಾರಣಗಳೇನು ಅಂತಂದಾಗ, ಒಂದು ಅರಣ್ಯೇತರ ಚಟುವಟಿಕೆಗಳಿಗೆ ಅರಣ್ಯ ಪ್ರದೇಶಗಳ ವರ್ಗಾವಣೆಯನ್ನ ಮಾಡೋದು ಅಥವಾ ಅರಣ್ಯ ಪ್ರದೇಶಗಳನ್ನ ಬಳಸೋದು, ಅರಣ್ಯ ಪ್ರದೇಶದ ಅತಿಕ್ರಮಣ ಆಗುವಂಥದ್ದು ಅಥವಾ ಸ್ವಾಭಾವಿಕವಾದಂತಹ ವನ್ಯಜೀವಿಗಳ ವಾಸಸ್ಥಾನವನ್ನು ನಾಶಗೊಳಿಸುವಂತದ್ದಾಗಿರ್ಬೋದು, ಪ್ರಾಣಿಗಳ ಬೇಟೆ, ಗಣಿಗಾರಿಕೆ, ಕ್ವಾರಿ ತೆಗೆಯುವಿಕೆ, ಕಳ್ಳ ಸಾಗಣೆ ಅಥವಾ ವ್ಯಾಪಕ ಪ್ರಮಾಣದ ಉರುವಲು ಕಟ್ಟಿಗೆ ಸಂಗ್ರಹ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ಕಾರಣಕ್ಕಾಗಿ ನಮ್ಗೆ ಏನಾಗ್ತದೆ, ನಮ್ಗೆ ಈ ರೀತಿಯಾಗಿ ಅರಣ್ಯ ಪ್ರದೇಶ ನಾಶವಾಗ್ತಾ ಇರೋದನ್ನ ನೋಡ್ಬೋದು. ಇನ್ನು ಅರಣ್ಯದ ವಿಸ್ತೀರ್ಣವನ್ನ ನೀವು ನೋಡೋದಕ್ಕಾದ್ರೆ, ಇಲ್ಲಿ ನಾವೇನ್ ನೋಡ್ತೀವಿ, ಅರಣ್ಯದ ವಿಸ್ತೀರ್ಣ, ಸೊ ಇದನ್ನ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಅರಣ್ಯದ ವಿಸ್ತೀರ್ಣವನ್ನು ನೀವು ನೋಡೋದಕ್ಕಾದ್ರೆ, ಕರ್ನಾಟಕದ ಟೋಟಲ್ ಏರಿಯಾದ 21% ಅಷ್ಟು ಭಾಗ ನಮ್ಗೇನ್ ಕಾಣುತ್ತೆ, ಅರಣ್ಯ ಕಾಣುತ್ತೆ. ಅದರಲ್ಲಿ ಯಾವ್ಯಾವ್ದು ಕಾಣುತ್ತೆ, ಕಾಯ್ದಿರಿಸಲ್ಪಟ್ಟಂತ ಅರಣ್ಯ, ರಿಸರ್ವ್ ಫಾರೆಸ್ಟ್ಗಳು ಅತಿ ಹೆಚ್ಚಾಗಿ ಕಾಣುತ್ತೆ, 16% ಭಾಗದಲ್ಲಿ ರಿಸರ್ವ್ ಫಾರೆಸ್ಟ್ ಅಥವಾ ಕಾಯ್ದಿರಿಸಲ್ಪಟ್ಟಂತ ಅರಣ್ಯ ಕಾಣುತ್ತೆ. ಸೊ ಅದನ್ನ ನಾವು ನೋಡ್ಬೋದು. ಟೋಟಲ್ ಆಗಿ 40,000 ಚದರ್ ಕಿಲೋಮೀಟರ್ ಅಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಅರಣ್ಯ ಪ್ರದೇಶಗಳು ಕಾಣುತ್ತೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಅನುದಾನವಾಗಿ ಅನುಗುಣವಾಗಿ ನೀವೇನಾದ್ರೂ ಅವುಗಳು ಎಷ್ಟು ಏರಿಯಾ ನಮ್ಗೆ ಈ ತರ ಅರಣ್ಯ ಪ್ರದೇಶವನ್ನು ಹೊಂದಿದೆ ಅನ್ನೋದನ್ನ ಕಂಪೇರ್ ಮಾಡ್ತಾ ಹೋದ್ರೆ, ಪರ್ಸೆಂಟೇಜ್ ವೈಸ್ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ, ಅತಿ ಹೆಚ್ಚು ಪ್ರತಿಶತ, ಅತಿ ಹೆಚ್ಚು ಸೊ ಒಂದು ಅರಣ್ಯವನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದಾಗ, ಕೊಡಗು ಅಂತ ಹೇಳ್ಬಾರ್ದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕೊಡಗು. ಸೊ ಕೊಡಗು ಎಷ್ಟಿದೆ, 79.42% ಅದ.
ಎರಡನೇ ಸ್ಥಾನದಲ್ಲಿ ಯಾವ್ದು ಕಾಣುತ್ತೆ ಅಂತ ಕೇಳಿದಾಗ ಉತ್ತರ ಕನ್ನಡ ಕಾಣುತ್ತೆ. ಉತ್ತರ ಕನ್ನಡ ಇದನ್ನ ಯಾವ್ದ್ರ ಆಧಾರದ ಮೇಲೆ ಹೇಳ್ತೀನಿ? ಸೊ ಇದನ್ನ ಹೇಳ್ತಾ ಇರೋದು ಪರ್ಸೆಂಟೇಜ್ ವೈಸ್. ಪರ್ಸೆಂಟೇಜ್ ವೈಸ್ ಉತ್ತರ ಕನ್ನಡ ಎಷ್ಟಿದೆ? 79.12% ಇದೆ. ಅದಾ, ಸೊ ಇದು ಮೊದಲನೇ ಸ್ಥಾನದಲ್ಲಿ ಕಾಣುತ್ತೆ ಪರ್ಸೆಂಟೇಜ್ ವೈಸ್, ಪ್ರತಿಶತ ಆಧಾರದ ಮೇಲೆ. ಇನ್ನು ಎರಡನೇದನ್ನು ನೋಡ್ತೀವಿ ವಿಸ್ತೀರ್ಣದ ಆಧಾರದ ಮೇಲೆ. ನೀವು ನೋಡ್ತೀರಾ ಅಂತಂದ್ರೆ ವಿಸ್ತೀರ್ಣದ ಆಧಾರದ ಮೇಲೆ ಮೊದಲನೇ ಸ್ಥಾನದಲ್ಲಿ ಇರೋದು ಯಾವುದು? ಅದು ಉತ್ತರ ಕನ್ನಡ. ಸೊ ವಿಸ್ತೀರ್ಣದ ಆಧಾರದ ಮೇಲೆ ನೀವೇನಾದ್ರೂ ಈ ಒಂದು ಭೌಗೋಳಿಕ ಪ್ರದೇಶವನ್ನ ಅಥವಾ ಅರಣ್ಯ ಪ್ರದೇಶವನ್ನು ನೋಡ್ತೀರಾ ಅಂತಂದ್ರೆ ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿ ಇರೋದನ್ನ ನೋಡ್ತೀರಾ. ಒಟ್ಟು ಅರಣ್ಯ ಪ್ರದೇಶ ನೋಡಿ 8,130 ಚದರ ಕಿಲೋಮೀಟರ್ ಇರೋದನ್ನು ನೋಡ್ತೀರಾ. ಓಕೆ, ಸೊ ಇದು ನಮಗೆ ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿ ಇರೋದನ್ನು ತೋರಿಸುತ್ತೆ. ಉತ್ತರ ಕನ್ನಡ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್, ಸೊ ಇದನ್ನ ಮತ್ತೆ ಏನನ್ನು ನೋಡ್ತೀವಿ ಅಂತ ಕೇಳಿದಾಗ ಭಾರತದ ಅರಣ್ಯ ಸಮೀಕ್ಷೆ 2021 ವರದಿ ಆಧಾರದ ಮೇಲೆ ಅರಣ್ಯ ಹೊದಿಕೆ ಎಷ್ಟಿದೆ ಅಂತ ಹೇಳ್ತಾರೆ. ಸೊ ಇದನ್ನ ನೀವೇನಾದ್ರೂ ನೋಡ್ತಾ ಹೋದ್ರೆ 15-17, ಸೊ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರ್ ನೋಡ್ತಾರೆ. 17-19 ಸ್ವಲ್ಪ ಜಾಸ್ತಿ ಆಗಿದೆ. 19-21 ನೀವೇನಾದ್ರೂ ನೋಡಿದ್ರೆ 19-21 ಎಲ್ಲೋ ಒಂದ್ ಕಡೆ ದಟ್ಟ ಅರಣ್ಯ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿರೋದನ್ನು ತೋರಿಸ್ತದೆ. ತೆರೆದ ಅರಣ್ಯ ಓಪನ್ ಏನಿಲ್ಲ, ಸೊ ಓಪನ್ ಫಾರೆಸ್ಟ್ ಇದು ಸ್ವಲ್ಪ ಜಾಸ್ತಿ ಆಗಿದೆ. ಒಟ್ಟು ಅರಣ್ಯವನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. ಆದ್ರೆ ದಟ್ಟ ಅರಣ್ಯ ಕಡಿಮೆ ಆಗಿ ತೆರೆದ ಅರಣ್ಯ ಜಾಸ್ತಿ ಆಗಿದೆ. ಅಂದ್ರೆ ಮೀನಿಂಗ್ ಏನು, ಮರಗಳ ಸಾಂದ್ರತೆ ಕೂಡ ಕಡಿಮೆ ಆಗಿರೋದನ್ನ ಹೇಳ್ತಾ ಇದೆ. ಮರಗಳ ಸಾಂದ್ರತೆ ಕಡಿಮೆ ಆಗಿರೋದಂತೆ. ಇನ್ನು ಭಾರತದ ಜೊತೆಯಲ್ಲಿ ನೀವೇನಾದ್ರೂ ಶೇಕಡಾವಾರನ ಹೋಲಿಕೆ ಅಂದ್ರೆ ಭಾರತದಲ್ಲಿರುವಂತಹ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದಾಗ 2021 ರಿಪೋರ್ಟ್ ಪ್ರಕಾರ 5.42% ಅಷ್ಟು ಕರ್ನಾಟಕದಲ್ಲಿದೆ ಅಂತ ಹೇಳ್ತಾರೆ. ಸೊ ಇನ್ನು ಬದಲಾವಣೆ ಯಾವ ತರ ಆಗಿದೆ ಅಂತ ಹೇಳಿ ನೀವೇನಾದ್ರೂ ನೋಡೋದ್ರೆ ಅತಿ ದಟ್ಟ ಅರಣ್ಯ ಅಂತ ಹೇಳಿದಾಗ ಅದೇ ರೀತಿಯಲ್ಲಿ ಸಾಧಾರಣ ದಟ್ಟ ಅರಣ್ಯ, ತೆರೆದ ಅರಣ್ಯ, ಸ್ಕ್ರಬ್ಗಳು ಅಥವಾ ಪೊದೆಗಳು ಅಂತ ಕರಿತೀರ ಅರಣ್ಯ ಈ ತರ. ಸೊ ಈ ತರದೆಲ್ಲ ಇದನ್ನ ನಾವು ನೋಡೋದ್ರೆ ಇದರಲ್ಲೆಲ್ಲ ಎಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ನಮ್ಗೆ ಏನ್ ಮಾಡಿದರೆ ಚದರ ಕಿಲೋಮೀಟರ್ ನಲ್ಲಿ ಕೊಡಲ. ಇನ್ನು ಕರ್ನಾಟಕವನ್ನ ದಕ್ಷಿಣದ ಬೇರೆ ರಾಜ್ಯಗಳ ಜೊತೆಯಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ. ಅದರಲ್ಲಿ ನಾವೇನ್ ನೋಡ್ತೀವಿ, ಕರ್ನಾಟಕ ಅಷ್ಟು ಭೌಗೋಳಿಕ ಪ್ರದೇಶದ 20% ಸೊ ಅರಣ್ಯವನ್ನ ಹೊಂದಿದ್ರೆ ಅತಿ ಹೆಚ್ಚು ಹೊಂದಿರೋದು ಯಾರು ಅಂತ ಕೇಳಿದಾಗ ಕೇರಳ. ಕೇರಳ 54.70 ದಕ್ಷಿಣದ ರಾಜ್ಯಗಳಲ್ಲಿ. ಹಾಗೆ ನೀವು ಅತಿ ಹೆಚ್ಚು ಅಂತ ಹೇಳ್ಕೊಂಡು ನೀವೇನಾದ್ರೂ ಹೇಳೋದಕ್ಕೋದ್ರೆ ಅವಾಗ ಏನಾಗುತ್ತೆ, ನಮ್ಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಕಾಣುತ್ತೆ, ಈಶಾನ್ಯ ರಾಜ್ಯಗಳು. ಅದರಲ್ಲಿ ನಾವು ದಕ್ಷಿಣದ ರಾಜ್ಯಗಳನ್ನ ನೋಡ್ತಿದ್ವಿ. ಅದರಲ್ಲಿ ಕೇರಳ 54% ಅರಣ್ಯವನ್ನ ಹೊಂದಿರೋದನ್ನ ನೋಡ್ತೀರ. ಸೊ ಇವನ್ ನೀವು ಕೆಲವೊಂದು ಸಂದರ್ಭದಲ್ಲಿ ನೋಡ್ತೀರಾ ಭಾರತದ ಎವರೇಜ್ ಗಿಂತ 21% ಭಾರತದ ಎವರೇಜ್ ಕರ್ನಾಟಕ ಕಡಿಮೆ ಇರೋದನ್ನ ಅಬ್ಸರ್ವ್ ಮಾಡ್ತೀರ. ಕರ್ನಾಟಕ ಕಡಿಮೆ ಇರೋದನ್ನ ನೋಡ್ತೀರ. ಸೊ ನೆಕ್ಸ್ಟ್, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳು ಅಂತ ಹೇಳಿ ಕರಿತೀರ. ಅದರಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಅಷ್ಟು ಉದ್ಯಾನವನಗಳು ಅಥವಾ ಈ ಒಂದು ನ್ಯಾಷನಲ್ ಪಾರ್ಕ್ ಗಳನ್ನ ನಾವು ನೋಡೋದಕ್ಕೋದ್ರೆ ಒಟ್ಟು 5 ನ್ಯಾಷನಲ್ ಪಾರ್ಕ್ ಗಳು ಇರೋದನ್ನ ನೋಡ್ತೀರ. ಸೊ 5 ನ್ಯಾಷನಲ್ ಪಾರ್ಕ್ ಗಳು ಯಾವ್ದು? ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ಕುದುರೆಮುಖ ವನ್ಯಜೀವಿ ವಿಭಾಗ, ಸೊ ಅಥವಾ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಅದೇ ರೀತಿ ಮತ್ತೊಂದು ಯಾವ್ದು ಅಂತ ಕೇಳ್ತೀವಿ ಅಂತ ಕೇಳಿದಾಗ ಸೊ ಅಣಸಿ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇಲ್ಲಿದೆ ಕುದುರೆಮುಖ ಅಣಸಿ ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿಯಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದು ಕೂಡ. ಅದೇ ರೀತಿಯಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಸೊ ಇವಿಷ್ಟು ನಮ್ಗೇನಿದೆ, 5 ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್, ಕರ್ನಾಟಕದಲ್ಲಿರುವಂತಹ 5 ನ್ಯಾಷನಲ್ ಪಾರ್ಕ್ಸ್. ಇದರಲ್ಲಿ ಅತಿ ಹೆಚ್ಚು ಜಾಗ ನೀವೇನಾದ್ರೂ ನೋಡ್ತೀರಾ ಅಂದ್ರೆ ಚದರ್ ಕಿಲೋಮೀಟರ್ ನಲ್ಲಿ ನೋಡೋದಕ್ಕೋದ್ರೆ ಬಂಡೀಪುರ ಎಂಜಿನ 872 ಚದರ್ ಕಿಲೋಮೀಟರ್ ಇರೋದನ್ನ ನೋಡ್ತೀರ. ಎರಡನೇ ಸ್ಥಾನದಲ್ಲಿ ನಾಗರಹೊಳೆ ಇದೆ, ಮೂರನೇ ಸ್ಥಾನದಲ್ಲಿ ಕುದುರೆಮುಖ ಇರೋದನ್ನ ನೋಡ್ತೀರ. ಓಕೆ, ಸೊ ನೆಕ್ಸ್ಟ್ ವನ್ಯಜೀವಿ ಧಾಮಗಳನ್ನ ನೀವು ನೋಡೋದಕ್ಕೋದ್ರೆ ಬಹಳಷ್ಟಿದೆ. ರಾಮದೇವರ ಬೆಟ್ಟ ರಣದು ಧಾಮ ಆಗಿರ್ಬೋದು, ಕಾಮಸಂದ್ರ ವನ್ಯಧಾಮ, ಆದಿಚುಂಚನಗಿರಿ ನವಿಲು ಧಾಮ, ರಂಗನತಿಟ್ಟು ಪಕ್ಷಿಧಾಮ, ಅರಬಿ ತಿಟ್ಟು, ಮೇಲುಕೋಟೆ, BRT ಬಿಳಿಗಿರಿ ರಂಗನ ಟೆಂಪಲ್ ಹುಲಿ ಸಂರಕ್ಷಿತ ಪ್ರದೇಶ, ಕಾವೇರಿ ವನ್ಯಧಾಮ, ಕಾವೇರಿ ವಿಸ್ತರಿಸಿದ ವನ್ಯಧಾಮ, ಮಲೆ ಮಹದೇಶ್ವರ ವನ್ಯಧಾಮ, ಪುಷ್ಪಗಿರಿ, ತಲಕಾವೇರಿ, ಬ್ರಹ್ಮಗಿರಿ, ಸೋಮೇಶ್ವರ, ಮೂಕಾಂಬಿಕ, ದಾಂಡೇಲಿ, ಅತ್ತಿವೇರಿ. ಓಕೆ, ಸೊ ಈ ರೀತಿಯಲ್ಲಿ ಶೆಟ್ಟಿಹಳ್ಳಿ, ಶರಾವತಿ ಕಣಿವೆ, ಗುಡವಿ ಪಕ್ಷಿಧಾಮ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, ರಾಣೇಬೆನ್ನೂರು ಕೃಷ್ಣಮೃಗ ಸ್ವಧಾಮ, ಕಪ್ಪತ್ತಗುಡ್ಡ ವನ್ಯಧಾಮ, ದಾರೋಜಿ ಕರಡಿಧಾಮ, ಗುಡಿಕೋಟೆ ಕರಡಿಧಾಮ, ಅದೇ ರೀತಿಯಲ್ಲಿ ರಂಗಯ್ಯನ ದುರ್ಗ ಕೊಂಡುಕುರಿ ಪಕ್ಷಿಧಾಮ ವನ್ಯಧಾಮ, ಸೊ ಜೋಗಿಮಟ್ಟಿ ವನ್ಯಧಾಮ, ಉತ್ತರೇಗುಡ್ಡ ವನ್ಯಧಾಮ, ಬಂಕಾಪುರ ತೋಳ ವನ್ಯಧಾಮ, ನುಗು ವನ್ಯಧಾಮ, ಭೀಮಗಡ, ಘಟಪ್ರಭಾ, ಯಡಹಳ್ಳಿ ಚಿಂಕಾರ, ಚಿಂಚೋಳಿ, ತಿಮ್ಲಾಪುರ, ಬುಕ್ಕಾಪಟ್ಟಣ, ಅರಸೀಕೆರೆ, ಈ ತರದೆಲ್ಲ ಕರಡಿಧಾಮಗಳಿರೋದನ್ನು ನೋಡ್ತೀವಿ. ಸೊ ಈ ತರದೆಲ್ಲ ಬೇರೆ ಬೇರೆ ಕರಡಿಧಾಮಗಳೆಲ್ಲ ಈ ತರದ ವನ್ಯಜೀವಿ ಧಾಮಗಳು ಇರೋದನ್ನು ನೋಡ್ತೀರಿ. ಓಕೆ, ವನ್ಯಜೀವಿ ಧಾಮಗಳು ಇರೋದನ್ನು ನೋಡ್ತೀರಿ.
ಅಗೇನ್ ನಾನು ಇಲ್ಲಿ ಜಸ್ಟ್ ನಿಮ್ಗೆ ಹೆಸರನ್ನ ಕೋಟ್ ಮಾಡ್ತಾ ಹೋಗ್ತಿದ್ದೀನಿ, ಆದ್ರೆ ನೀವೇನ್ ನೋಡ್ಬೇಕು, ಇವನ್ ಈ ವನ್ಯಜೀವಿ ಧಾಮಗಳು ಯಾವ ಪರ್ಟಿಕ್ಯುಲರ್ ಆದಂತ ವನ್ಯಜೀವಿಗಳಿಗಾಗಿ ಫೇಮಸ್, ಯಾವ್ದನ್ನ ಸಂರಕ್ಷಣೆ ಮಾಡೋದಕ್ಕೆ ಬಂತ. ಅದರ ಜೊತೆಲಿ ಕೆಲವೊಂದು ಸಂದರ್ಭದಲ್ಲಿ ಇದರಲ್ಲಿ ಏನಾಗಿದೆ, ಡಿಸ್ಟ್ರಿಕ್ಟ್ ಮೇಲೆ ಕೂಡ ಕ್ವಶನ್ಸ್ ಗಳು ಕೇಳ್ಬೋದು. ಜಿಲ್ಲೆ ಯಾವ ಜಿಲ್ಲೆಯಲ್ಲಿದೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ, ಯಾವ ಜಿಲ್ಲೆಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಅಂತ ಉದ್ಯಾನವನ ಇದೆ. ಸೊ ಅದಲ್ಲದೆ ಕೆಲವೊಂದು ನಮ್ಗೇನಿದೆ, ಸಮುದಾಯ ಮತ್ತು ಸಂರಕ್ಷಣಾ ಮೀಸಲು ಪ್ರದೇಶಗಳು ಕೂಡ ಇದೆ, ಅವುಗಳನ್ನು ಕೂಡ ನೀವು ನೋಡ್ಬೋದು. ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಪ್ರದೇಶ ಆಗಿರ್ಬೋದು, ಮಾಗಡಿಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ, ಮಾಗಡಿಕೆರೆ, ಗದಗ, ಇದಕ್ಕೆ ಇತ್ತೀಚೆಗೆ ರಾಮ್ಸರ್ ವೆಟ್ಲ್ಯಾಂಡ್ ನ ಸ್ಟೇಟಸ್ ಅನ್ನು ಕೂಡ ಕೊಡಲಾಗಿದೆ. ಅದೇ ರೀತಿಯಲ್ಲಿ ಮೈದನಹಳ್ಳಿ ಅಥವಾ ಜಯಮಂಗಳ ಕೃಷ್ಣಮೃಗ ಸಂರಕ್ಷಣಾ ಮೀಸಲು ಪ್ರದೇಶ, ತಿಮ್ಲಾಪುರ ಆಗಿರ್ಬೋದು, ಅದೇ ರೀತಿಯಲ್ಲಿ ಬಸೂರು ಅಮೃತ ಮಹಲ್ ಕಾವಲು ಪ್ರದೇಶ ಆಗಿರ್ಬೋದು, ಹಾರ್ನ್ಬಿಲ್ ಸಂರಕ್ಷಣೆ ಪ್ರದೇಶ ಆಗಿರ್ಬೋದು ಹಳಿಯಾಳದಲ್ಲಿ. ಸೊ ಅದೇ ರೀತಿಯಲ್ಲಿ ಬೇಡ್ತಿ, ಶಾಲ್ಮಲ, ಮುಂಡಿಗೆ ಕೆರೆ, ಈ ತರದೆಲ್ಲ ಬಹಳಷ್ಟು ಸೊ ಪಕ್ಷಿಧಾಮಗಳಿದ್ದಾವೆ. ಅದರಲ್ಲಿ ಮತ್ತೊಂದು ಯಾವುದು, ಅಂಕ ಸಮುದ್ರ ಪಕ್ಷಿಧಾಮ, ಇದು ಕೂಡ ರಾಮ್ಸರ್ ಸೈಟ್ಗೆ, ಸೊ ಈ ಸಲ ರಾಮ್ಸರ್ ಸೈಟ್ ಆಗಿ ನೇಮಕಗೊಂಡಿರೋದು. ಮಾಗಡಿ ಕೆರೆ ಗದಗದಲ್ಲಿ, ಸೊ ಇದು ಕೂಡ ರಾಮ್ಸರ್ ಸೈಟ್, ವೆಟ್ಲ್ಯಾಂಡ್ ಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದೀರಾ. ಸೊ ಅದರ ಜೊತೆಯಲ್ಲಿ ಅಂಕ ಸಮುದ್ರ ಆಯ್ತು, ಅದರ ಜೊತೆಯಲ್ಲಿ ಮತ್ತೆ ಯಾವ್ದು ನೋಡ್ತೀರಾ, ಅಗನಾಶಿನಿ ಅಂತ ಹೇಳಿದೆ. ಓಕೆ, ಅಗನಾಶಿನಿ ಅಳಿವೆ ರಾಮ್ಸರ್ ಸೈಟ್ ಅಂತ ಕರಿತೀವಿ. ಇದನ್ನು ಕೂಡ ನೀವೇನ್ ನೋಡ್ತೀರಾ, ಉತ್ತರ ಕನ್ನಡದಲ್ಲಿ ನೋಡುವಂಥದ್ದು. ಅಪಾರ್ಟ್ ಫ್ರಾಮ್ ದಟ್ ಮತ್ತೊಂದು ಯಾವುದು ಅಂತ ಕೇಳಿದಾಗ ರಂಗನತಿಟ್ಟು ಅಂತ ಹೇಳಿ ನೋಡ್ತೀರಾ, ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ, ಇದು ಮಂಡ್ಯ. ಓಕೆ, ಸೊ ಮಂಡ್ಯ. ಸೊ ಯಾವ್ಯಾವ್ದು ನೋಡಿದ್ವಿ, ಮಾಗಡಿ ಕೆರೆ, ಗದಗ, ಅಂಕ ಸಮುದ್ರ, ವಿಜಯನಗರ, ರಂಗನತಿಟ್ಟು, ಮಂಡ್ಯ, ಅಗನಾಶಿನಿ, ಉತ್ತರ ಕನ್ನಡ. ಸೊ ಇವೆಲ್ಲ ಬೇರೆ ಬೇರೆ ನಮ್ಗೇನು ರಾಮ್ಸರ್ ಸೈಟ್ಗಳು. ಮೊದಲು ಕರ್ನಾಟಕದಲ್ಲಿ ಯಾವುದೇ ರಾಮ್ಸರ್ ಸೈಟ್ಗಳು ಇರಲಿಲ್ಲ, ಈಗೇನಾಗಿದೆ, ನಾಲ್ಕು ರಾಮ್ಸರ್ ಸೈಟ್ಗಳು ಇದೆ. ಸೊ ನೆಕ್ಸ್ಟ್ ಮಾನವ ಮತ್ತು ವನ್ಯಪ್ರಾಣಿಗಳ ಒಂದು ಸಂಘರ್ಷದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಥವಾ ಎಷ್ಟು ಆನೆಗಳು ಅಥವಾ ಹುಲಿಗಳು ಅವುಗಳ ಮರಣವನ್ನಪ್ಪಿದೆ ಅವುಗಳ ಬಗ್ಗೆ ಕೂಡ ಸೊ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ವನ್ಯಪ್ರಾಣಿಗಳಿಂದ ಈ ತರ ಏನಾದರೂ ಹಾನಿಗಳು ಉಂಟಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪರಿಹಾರಗಳನ್ನ ಕೊಡೋದನ್ನು ಕೂಡ ಅದರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಬೆಳೆ ಹಾನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಶಾಶ್ವತ ಅಂಗವಿಕಲತೆ ಅಥವಾ ಮರಣವನ್ನ ಅಪ್ಪಿದಂತ ಸಂದರ್ಭದಲ್ಲಿ ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಏನ್ ಮಾಡ್ತಾರೆ, ಸೊ ದಯಾತ್ಮಕ ಧನ ಅಥವಾ ಪರಿಹಾರ ಧನವನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಅರಣ್ಯ ಉತ್ಪನ್ನಗಳಿಂದ ಸಂಗ್ರಹಿಸಿದಂತ ದುಡ್ಡಲ್ಲಿ ಎಷ್ಟು ಆದಾಯ ಬಂದಿದೆ ಅರಣ್ಯ ಇಲಾಖೆಗೆ, ಯಾವ್ದ್ರಿಂದ ಎಷ್ಟು ಬಂದಿದೆ ಅಂತ ಕೇಳಿದಾಗ ನಾಟಗಳಿಂದ ಅತಿ ಹೆಚ್ಚು ಆದಾಯ ಬಂದಿರೋದನ್ನ ನೋಡ್ತೀರ. ನಂತರದಲ್ಲಿ ಉರುವಲು ಮತ್ತು ಇದಿಲು, ಬಿದಿರು, ಶ್ರೀಗಂಧ, ಈ ತರದೆಲ್ಲ ನೋಡ್ತೀರ. ಆದ್ರೆ ಅತಿ ಹೆಚ್ಚು ಬಂದಿರೋದು ಎಲ್ಲಿಂದ, ನಾಟಗಳಿಂದ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ನಾವೇನ್ ನೋಡ್ತೀವಿ, ಹಾಗಾದ್ರೆ ಅರಣ್ಯ ಪ್ರದೇಶದ ಅಭಿವೃದ್ಧಿಗೋಸ್ಕರ ಏನೇನನ್ನ ಮಾಡಿದ್ವಿ, ಬಹಳಷ್ಟು ಬೇರೆ ಬೇರೆ ಯೋಜನೆಗಳನ್ನ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಗಿರಿಜನ ಉಪಯೋಜನೆ ಅಂತ ಹೇಳಿದೆ, ಅದೇ ರೀತಿಯಲ್ಲಿ ಸಿರಿಚಂದನವನ ಯೋಜನೆ ಅಂತ ಹೇಳಿದೆ, ಸಿರಿಚಂದನವನ ಯೋಜನೆ ಆಗಿರ್ಬೋದು. ಇವನ್ ಹಸಿರು ಆಯವ್ಯವನ್ನ ಸೊ ಏನ್ ಮಾಡಿದೀವಿ, ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ಇಕೋ ಬಜೆಟ್, ಇಕೋ ಬಜೆಟ್ ಅಂದ್ರೆ ಏನು, ಸೊ ಇಲ್ಲಿಯ ತನಕ ನಾವು ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಬರೀ ಅದರಲ್ಲಿ ಎಷ್ಟು ಆದಾಯ ಬರ್ತಾ ಇದೆ ಸರ್ಕಾರಕ್ಕೆ, ಅಥವಾ ಟೋಟಲ್ ಆಗಿ ಯಾವ ಒಂದು ರಾಜ್ಯದ ಆದಾಯ ಎಷ್ಟು, ರಾಷ್ಟ್ರದ ಆದಾಯ ಎಷ್ಟು, ಇದನ್ನ ಮಾತ್ರ ಚರ್ಚೆ ಮಾಡ್ತೀವಿ. ಈಗ ಹಸಿರು ಆಯವ್ಯಯ ಅಂತ ನಾವು ಏನ್ ಮಾಡ್ತೀವಿ, ಹಾಗಾದ್ರೆ ಈ ರೀತಿ ನಾವು ಆದಾಯವನ್ನ ಪಡ್ಕೋಬೇಕಾದ್ರೆ ಒಂದಿಷ್ಟು ಪರಿಸರಕ್ಕೆ ಹಾನಿಯಾಗಿದೆ, ಆ ಹಾನಿಯನ್ನ ತುಂಬಿಕೊಡೋದಕ್ಕೋಸ್ಕರ, ಕಂಪೆನ್ಸೇಟ್ ಮಾಡೋದಕ್ಕೋಸ್ಕರ, ಪರಿಹಾರ ಮಾಡೋದಕ್ಕೋಸ್ಕರ ಏನನ್ನ ಮಾಡಿದೀವಿ ಅಂತ ಹೇಳ್ತಾರೆ. ಅದನ್ನ ನಾವೇನ್ ಕರಿತೀವಿ, ಇಕೋ ಬಜೆಟ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಿರ್ಬೋದು, ಬೋಳುಗುಡ್ಡ ಪ್ರದೇಶದಲ್ಲಿ ಪುನಶ್ಚೇತನ ಮಾಡೋದು, ಕ್ಷೀಣಿಸಿದ ಅರಣ್ಯ ಪ್ರದೇಶದ ಪರಿಸರವನ್ನ ಮರುಸ್ಥಾಪನೆ ಮಾಡೋದಾಗಿರ್ಬೋದು, ಕರಾವಳಿ ಪ್ರದೇಶದಲ್ಲಿ ಕಾಂಡ್ಲಾ ಅರಣ್ಯೀಕರಣ ಮಾಡೋದು, ಕರಾವಳಿ ಪ್ರದೇಶದಲ್ಲಿ ಸೆಲ್ಟರ್ ಬೆಲ್ಟ್ ನ ನಿರ್ವಹಣೆ ಮಾಡೋದು, ಕೃಷ್ಣಾ ನದಿಯ ಜಲಾನಯನ ಪ್ರದೇಶದಲ್ಲಿ ಅರಣ್ಯೀಕರಣ ಮಾಡುವಂತಾಗಿರ್ಬೋದು, ಭೂಕುಸಿತ ಮತ್ತು ಭೂಕುಸಿತ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಆಗಿರ್ಬೋದು, ರಾಜ್ಯದ ಬಯಲುಸೀಮಾ ಪ್ರದೇಶದಲ್ಲಿ ಕೃಷಿ ಅರಣ್ಯದ ಅಭಿವೃದ್ಧಿ ಆಗಿರ್ಬೋದು, ಸ್ನೇಹಿತರೆಲ್ಲವನ್ನ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಸೊ ನೆಕ್ಸ್ಟ್ ನಗರ ಪ್ರದೇಶಗಳ ಹಸಿರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳಷ್ಟು ಕೆಲಸಗಳನ್ನ ಮಾಡಿದ್ವಿ. ಅದರಲ್ಲಿ ಕೂಡ ನಿಮ್ಗೆ ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿರುವಂತ ಒಂದು ಮೆಥಡ್ ಗೊತ್ತಿರಲಿ, ಮಿಯಾವಾಕಿ ಮೆಥಡ್ ಅಂತ ಕೇಳ್ತೀವಿ. ಸೊ ನಗರ ಪ್ರದೇಶದಲ್ಲಿ ಅರಣ್ಯಗಳನ್ನ ಬೆಳೆಸುವುದಕ್ಕೆ ಬಹಳ ಫೇಮಸ್ ಆದಂತ ಒಂದು ತಂತ್ರಜ್ಞಾನ ಅಂತ ಹೇಳಿ, ತಂತ್ರಜ್ಞಾನ ಅಲ್ಲ, ಟೆಕ್ನಿಕ್ ಅಂತ ಹೇಳಿ ಕರಿತೀವಿ, ಮಿಯಾವಾಕಿ ಟೆಕ್ನಿಕ್ ಅಂತ ಕರಿತೀವಿ, ಅದು ಕೂಡ ನೆನಪಿದೆ. ಇನ್ನು ಹಸಿರು ಕರ್ನಾಟಕ ಅನ್ನುವಂತ ಯೋಜನೆಯ ಅಡಿಯಲ್ಲಿ, ಹಸಿರು ಕರ್ನಾಟಕ ಅನ್ನುವಂತ ಅಭಿಯಾನದ ಅಡಿಯಲ್ಲಿ ನಾವೇನ್ ಮಾಡಿದ್ವಿ, ಮನೆಗೊಂದು ಮರ, ಊರಿಗೊಂದು ತೋಪು, ತಾಲೂಕಿಗೊಂದು ಕಿರು ಅರಣ್ಯ, ಮತ್ತೆ ಜಿಲ್ಲೆಗೊಂದು ಕಾಡು ಬೆಳೆಸೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ನೋಡ್ಬೋದು. ಇನ್ನು ಕೇಂದ್ರ ಪುರಸ್ಕೃತ ಯೋಜನೆಯ ಒಳಗಡೆ ಇದೆ ಅರಣ್ಯ ಅಭಿವೃದ್ಧಿ ಮಂಡಳಿಯ ಮೂಲಕ ರಾಷ್ಟ್ರೀಯ ಅರಣ್ಯೀಕರಣ ಯೋಜನೆ ಅಂತ ಹೇಳಿದೆ, ನ್ಯಾಷನಲ್ ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಅಂತ ಕರಿತಾರೆ. ಅದೇ ರೀತಿಯಲ್ಲಿ ಕಾಂಡ್ಲವನ ಸಂರಕ್ಷಣೆ ಮತ್ತು ನಿರ್ವಹಣೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವನ್ ನಾವೇನ್ ಮಾಡ್ತೀವಿ, ಮಿಸ್ತಿ ಅನ್ನುವಂತ ಒಂದು ಯೋಜನೆಯನ್ನು ಕೂಡ ತಂದಿವಿ. ಮಿಸ್ತಿ ಅನ್ನುವಂತ ಒಂದು ಯೋಜನೆ,
ಇದೇನ್ ಮಾಡುತ್ತೆ, ಮ್ಯಾಂಗ್ರೂವ್ ಅರಣ್ಯಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇನ್ನು ಗ್ರೀನ್ ಇಂಡಿಯಾ ಮಿಷನ್ ಅಂತ ಕೂಡ ಇದೆ, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದೆ. ಸೊ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಗ್ರೀನ್ ಇಂಡಿಯಾ ಮಿಷನ್ ಅಂತ ಕೂಡ ಒಂದು ಯೋಜನೆಯನ್ನು ತರ್ತಾ ಇದೆ. ಅದಲ್ಲದೆ ಈ ಕಾಡ್ಗಿಚ್ಚು ಈ ತರದಾದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡೋದಕ್ಕೋಸ್ಕರ ಅರಣ್ಯ ಬೆಂಕಿ ನಿಯಂತ್ರಣ ಮತ್ತು ನಿರ್ವಹಣಾ ಯೋಜನೆ ಆಗಿರ್ಬೋದು, ನಗರ ವನ ಯೋಜನೆ ಆಗಿರ್ಬೋದು, ಸೊ ಅಥವಾ ಬಹಳಷ್ಟು ಬೇರೆ ಬೇರೆ ಪ್ರದೇಶಗಳು ಎಲ್ಲಿ ನಮ್ಗೆ ಈ ತರದ ಜಾಗಗಳನ್ನ ಅವುಗಳು ಸಾವಯವ ಮಾಡೋದಕ್ಕೆ ಯೋಗ್ಯವಾಗಿದ್ರು, ಸಾಗುವಳಿಗೆ ಯೋಗ್ಯವಾಗಿದ್ರು ಅದು ಬಂಜರಾಗಿದೆ ಅಂತಂದ್ರೆ ಅಂತದ್ರಲ್ಲ ಏನ್ ಮಾಡ್ತೀವಿ, ಅಲ್ಲೆಲ್ಲ ಅಗ್ರೋ ಫಾರೆಸ್ಟ್ರಿಯನ್ನು ಕೂಡ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ವಿ ಅಂತ, ಅಗ್ರೋ ಫಾರೆಸ್ಟ್ರಿಯನ್ನ ಮಾಡುವಂತ ಪ್ರಯತ್ನ ಅಂತ. ಸೊ ಈ ತರದಲ್ಲೇ ನಿಮಗೆ ನೋಡಿ. ಸೊ ಇನ್ನು ಗ್ರೀನ್ ಇಂಡಿಯಾ ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಅದರ ಅಭಿಯಾನದ ಉದ್ದೇಶಗಳನ್ನು ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ, 5 ದಶಲಕ್ಷ ಹೆಕ್ಟೇರ್ ಅರಣ್ಯ ಅಥವಾ ಅರಣ್ಯೇತರ ಭೂಮಿಯಲ್ಲಿ ಸಲ್ಲಿ ಅದರ ಕವರ್ ಅನ್ನ ಅರಣ್ಯ ಅಥವಾ ವೃಕ್ಷಗಳ ಹೊದಿಕೆ ಹೆಚ್ಚಳವನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ 10 ದಶಲಕ್ಷ ಹೆಕ್ಟೇರ್ ಅರಣ್ಯ ಅಥವಾ ಅರಣ್ಯೇತರ ಭೂಮಿಯಲ್ಲಿ ಜೀವ ವೈವಿಧ್ಯತೆ, ಜಲ ಸಂರಕ್ಷಣಾ ಸೇವೆಗಳು ಅಥವಾ ಇಂಗಾಲ ನಿರ್ವಹಣೆ ಈ ತರದೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿ. ಅದಲ್ಲದೆ ಅರಣ್ಯದ ಸುತ್ತಮುತ್ತ ವಾಸಿಸುವಂತ ಸೊ ಜನರಿಗೆ ಅರೌಂಡ್ 3 ದಶಲಕ್ಷ ನಿವಾಸಿಗಳಿಗೆ ಅರಣ್ಯ ಆಧಾರಿತ ಜೀವನಾಧಾರದ ಆದಾಯವನ್ನ ಹೆಚ್ಚಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಇದೆಲ್ಲ ಗ್ರೀನ್ ಇಂಡಿಯಾ ಮಿಷನ್ ನ ಭಾಗ. ಸೊ ಇನ್ನು ಓವರ್ ಆಲ್ ಆಗಿ ನೀವೇನ್ ಹೇಳ್ಬೋದು, ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡಿದೀವಿ, ಫಾರ್ ಎಕ್ಸಾಂಪಲ್ ಮಾನವ ವನ್ಯಜೀವಿ ಸಂಘರ್ಷವನ್ನು ಆದಷ್ಟು ಕಡಿಮೆ ಮಾಡೋದಕ್ಕೋಸ್ಕರ ಆನೆ ಕಾರ್ಯಪಡೆ, ಚಿರತೆ ಕಾರ್ಯಪಡೆ ಈ ತರದೆಲ್ಲ ಟಾಸ್ಕ್ ಫೋರ್ಸ್ ಗಳನ್ನು ಕೂಡ ಮಾಡಿದ್ವಿ. ಸೊ ಅದಲ್ಲದೆ ಸಸ್ಯಶ್ಯಾಮಲ ಅನ್ನುವಂತ ಒಂದು ಯೋಜನೆ ಅಂತ ತಂದಿವಿ. ಸಸ್ಯಶ್ಯಾಮಲ ಯೋಜನೆಯಲ್ಲಿ ಏನ್ ಮಾಡಿದ್ವಿ, ಶಾಲೆಗಳಿಗೆ ಸೊ ಒಂದಿಷ್ಟು ಸಸಿಗಳನ್ನ ವಿತರಣೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದರ ಮೂಲಕ ಏನ್ ಮಾಡ್ತೀವಿ, ಮಕ್ಕಳಲ್ಲಿ ಆ ತರದ ಅರಣ್ಯಗಳನ್ನ ಬೆಳೆಸುವಂತ ಮನೋವೃತ್ತಿಯನ್ನ ಅಥವಾ ಸೊ ಅಭಿಲಾಷೆಯನ್ನ ಮೂಡಿಸುವಂತದ್ದು ಅಂತ. ಅದಲ್ಲದೆ ವಿಶ್ವ ಬ್ಯಾಂಕ್ನ ಆರ್ಥಿಕ ನೆರವಿನೊಂದಿಗೆ ನಾವೇನ್ ಮಾಡಿದ್ವಿ, ಕರಾವಳಿ ಸ್ಥಿತಿಸ್ಥಾಪಕತ್ವ ಮತ್ತು ಆರ್ಥಿಕ ಯೋಜನೆಗಳನ್ನು ಕೂಡ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಅದಲ್ಲದೆ ಒತ್ತುವರಿ ಆಗಿರುವಂತ ಅರಣ್ಯ ಭೂಮಿಯನ್ನ ತೆರವು ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ವಿ. ಕರ್ನಾಟಕ ಸರ್ಕಾರ ಶ್ರೀಗಂಧದ ಮರಗಳ ಸೊ ಅಗತ್ಯತೆಯನ್ನ ಮತ್ತೆ ಮುಕ್ತ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ಉದ್ದೇಶವನ್ನ ಹೊಂದಿದ್ದು, ಆಲ್ರೆಡಿ ಏನ್ ಮಾಡಿದ್ದಾರೆ, 2020ರಲ್ಲಿ ಶ್ರೀಗಂಧದ ಪ್ರಚಾರ ನೀತಿ ಅಂತ ಹೇಳ್ತಂದಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಅದಲ್ಲದೆ ಮನೆಗೊಂದು ಮರ, ಗ್ರಾಮಕ್ಕೊಂದು ಕಾಡು, ತಾಲೂಕಿಗಿರುವ ಅರಣ್ಯ ಅಥವಾ ಜಿಲ್ಲೆಗೊಂದು ಅರಣ್ಯ ಅಂತ ಹೇಳ್ಕೊಂಡು ಹಸಿರು ಕರ್ನಾಟಕ ಕಾರ್ಯಕ್ರಮ ಮಾಡಿರೋದನ್ನು ನೋಡ್ತೀರಾ. ಅದಲ್ಲದೆ ತುಮಕೂರಿನಲ್ಲಿ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಹೆಸರಿನಲ್ಲಿ, ಉಡುಪಿಯಲ್ಲಿ ಶ್ರೀ ಪೇಜಾವರ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಗೌರವಾರ್ಥವಾಗಿ ಸ್ಮೃತಿವನವನ್ನ ರೆಡಿ ಮಾಡ್ತೀವಿ ಅಂತ ಹೇಳಿ, ಸ್ಮೃತಿವನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ಇವೆಲ್ಲ ಏನೇನನ್ನು ಮಾಡುವಂತ ಪ್ಲಾನ್ ಅನ್ನ ಹೊಂದಿದೆ ಅರಣ್ಯ ಇಲಾಖೆಗೆ ಅಡಿಯಲ್ಲಿ ಅಥವಾ ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಜಲ ಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಕರ್ನಾಟಕದಲ್ಲಿ ನಮ್ಗೆ ಪ್ರಮುಖವಾಗಿ 7 ನದಿ ಕಣಿವೆ ವ್ಯವಸ್ಥೆಗಳನ್ನ ನೋಡ್ತೀವಿ. ಅದ್ಯಾವುದು, ಗೋದಾವರಿ, ಕೃಷ್ಣಾ, ಕಾವೇರಿ, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್, ಪಶ್ಚಿಮಾಭಿಮುಖ ನದಿಗಳು ಅಂತ ಕರಿತೀವಿ. ಇದರಲ್ಲಿ ಅತಿ ಹೆಚ್ಚು ಭಾಗವನ್ನ ಕವರ್ ಮಾಡೋದು ಯಾವುದು ಅಂತ ಕೇಳಿದಾಗ ಕೃಷ್ಣಾ ನದಿ ಅತಿ ಹೆಚ್ಚು ಭಾಗವನ್ನ ಕವರ್ ಮಾಡುತ್ತೆ. 2ನೇ ಸ್ಥಾನದಲ್ಲಿ ಯಾವ್ದು ಕಾಣುತ್ತೆ ನಿಮ್ಗೆ, ಕಾವೇರಿ ಕಾಣುತ್ತೆ, ಕಾವೇರಿ ನದಿ 2ನೇ ಸ್ಥಾನದಲ್ಲಿ ಕಾಣುತ್ತೆ. ಇನ್ನು 3ನೇ ಸ್ಥಾನದಲ್ಲಿ ನೀವು ನೋಡ್ತೀರ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಬಹಳಷ್ಟು ನದಿಗಳಿದಾವೆ. ಸೊ ಫಾರ್ ಎಕ್ಸಾಂಪಲ್ ಯಾವ್ದಾಗಿರ್ಬೋದು, ಅಘನಾಶಿನಿ ಆಗಿರ್ಬೋದು, ಶರಾವತಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಬೇಡ್ತಿ, ಈ ತರದ ಬಹಳಷ್ಟು ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳನ್ನ ನಾವು ನೋಡ್ತೀವಿ. ಸೊ ಇವು 7 ನದಿ ಕಣಿವೆ ವ್ಯವಸ್ಥೆಗಳು. ಸೊ ಇನ್ನು ಜಲಸಂಪನ್ಮೂಲ ಇಲಾಖೆ ಕೂಡ ಏನ್ ಮಾಡುತ್ತೆ, ಆದಷ್ಟು ಕಡಿಮೆ ನೀರನ್ನ ಬಳಸ್ಕೊಂಡು ಅತಿ ಹೆಚ್ಚು ಬೆಳೆಗಳನ್ನ ಬೆಳೆಸುವಂತ ಉತ್ತೇಜನವನ್ನ ನೀಡುತ್ತೆ. ಅದಕ್ಕಾಗಿ ನಿಮ್ಗೆ ಸಣ್ಣ ನೀರಾವರಿ ವ್ಯವಸ್ಥೆಗಳನ್ನಾಗಿರ್ಬೋದು ಅಥವಾ ಮಧ್ಯಮ ನೀರಾವರಿ ಆಗಿರ್ಬೋದು, ಈ ತರದೆಲ್ಲ ಕೆಲಸಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡೋದನ್ನ ನೋಡ್ತೀರಿ. ಸೊ ಇದರ ಜೊತೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸಾಂಪ್ರದಾಯಿಕವಾದಂತಹ ಹನಿ ನೀರಾವರಿಯನ್ನ ಬಳಸೋದಾಗಿರ್ಬೋದು, ಲಿಫ್ಟ್ ಯೋಜನೆಗಳನ್ನ ಮಾಡಿರೋದಾಗಿರ್ಬೋದು, ಏತ ನೀರಾವರಿ, ಹನಿ ನೀರಾವರಿ ಈ ತರದೆಲ್ಲವನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅದಲ್ಲದೆ ಯಾರ್ಯಾರು ಈ ತರ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಫ್ಯಾಮಿಲೀಸ್ ಇದೆ ಅಂದ್ರೆ, ಒಂದು ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಂದ್ರೆ ಬಹಳಷ್ಟು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಏನಾಗುತ್ತೆ, ಮುಳುಗಡೆ ಆಗುತ್ತೆ. ಆ ತರ ಮುಳುಗಡೆ ಆದಂತ ಸಂದರ್ಭದಲ್ಲಿ ತಮ್ಮ ವಸತಿಗಳನ್ನ ಕಳೆದುಕೊಂಡಂತ ಕುಟುಂಬಗಳು ಏನಾದ್ರೂ ಇದ್ರೆ ಆ ಕುಟುಂಬಗಳಿಗೂ ಕೂಡ ಏನ್ ಮಾಡ್ತೀವಿ, ಆರ್ಥಿಕವಾದಂತ ಸಹಾಯವನ್ನ ಮತ್ತೆ ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಯನ್ನ ನೀಡುವಂತ ಪ್ರಯತ್ನವನ್ನು ಕೂಡ. ಅದಲ್ಲದೆ ಹಳೆ ಕಾಲುವೆ ಜಾಲದ ಆಧುನೀಕರಣಕ್ಕೂ ಕೂಡ ಒಂದಿಷ್ಟು ಏನ್ ಮಾಡ್ತಿದ್ವಿ, ಸೊ ಒಂದಿಷ್ಟು ಆಟೋಮೇಷನ್ ಅಥವಾ ಸ್ಕ್ಯಾಡಾ ಆಧಾರಿತ ಆಟೋಮೇಷನ್ ಅನ್ನ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರು, ಹೊಸ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ತೀವಿ. ಸೊ ಅದಲ್ಲದೆ ವಿಶ್ವ ಬ್ಯಾಂಕ್ನ ನೆರವಿನಡಿಯಲ್ಲಿ ನಮ್ಗೇನಿದೆ, ಡ್ರಿಪ್ ಅನ್ನುವಂತ ಒಂದು ಯೋಜನೆಯನ್ನು ಕೂಡ ತಂದಿವಿ. ಅಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣೆ ಅಂತ ಕರಿತೀವಿ, ಡೆವಲಪ್ಮೆಂಟ್ ಅಂಡ್ ರಿಜುವಿನೇಷನ್ ಆಫ್ ಸೊ ಡ್ಯಾಮ್ಸ್ ಅಂತ ಕರಿತೀವಿ.
ಸಾತ್ರದ ಅಥವಾ ಡ್ಯಾಮ್ ರಿಜುವಿನೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಡ್ಯಾಮ್ ರಿಜುವಿನೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಸೊ ಅದಲ್ಲದೆ ಬಹಳಷ್ಟು ಬೇರೆ ಬೇರೆ ಕೆಲಸಗಳನ್ನು ಕೂಡ ನಾವು ಈ ತರ ಮಾಡ್ತಾ ಇರೋದನ್ನ ನೋಡ್ತೀವಿ. ಅದಲ್ಲದೆ ಕೆರೆ ತುಂಬುವ ಯೋಜನೆಗಳು, ಕೆರೆಗಳ ಹೂಳನ್ನ ತೆಗೆಯುವಂತ ಯೋಜನೆಗಳು, ಈ ತರದೆಲ್ಲ ಸೊ ಯೋಜನೆಗಳನ್ನ ಜಲಸಂಪನ್ಮೂಲ ಇಲಾಖೆ ಮಾಡ್ತಾ ಇರೋದನ್ನ ನೋಡ್ತೀವಿ. ಸೊ ಇನ್ನು ಓವರ್ ಆಲ್ ಆಗಿ ನಾವು ನೀರಾವರಿ ಕ್ಷೇತ್ರ ಕವರ್ ಆಗಿರೋದನ್ನ ನೋಡೋದಕ್ಕೋದ್ರೆ, ಓಕೆ, ಸೊ ಇಲ್ಲಿ ಯಾವ್ದನ್ನ ಬಿಡ್ತಾ ಇದೀವಿ ಅಂತ ಕೇಳಿದಾಗ ನದಿ ವ್ಯವಸ್ಥೆಯನ್ನ ಬಿಟ್ಟು ಉಳಿದದ್ರಲ್ಲಿ ಎಷ್ಟರಿಂದ ಎಲ್ಲಿ ಎಲ್ಲಿಂದ ಯಾವ ರೀತಿಯ ಮೂಲಗಳಿಂದ ನೀರು ಬರುತ್ತೆ ಅಂತ ಹೇಳಿ ನೋಡೋದಕ್ಕೋದ್ರೆ, ಸೊ ನದಿ ವ್ಯವಸ್ಥೆಯನ್ನ ಬಿಟ್ಟು ಅತಿ ಹೆಚ್ಚು ನೀರು ಬರೋದು ಎಲ್ಲಿಂದ ಅಂತ ಕೇಳಿದಾಗ ಅದು ಕೊಳವೆ ಅಥವಾ ಕೊರೆದ ಬಾವಿಗಳಿಂದ ಬರ್ತಾ ಇರೋದನ್ನ ನೋಡ್ತೀವಿ. ನದಿ ವ್ಯವಸ್ಥೆಯನ್ನ ಬಿಟ್ಟು, ನದಿ ವ್ಯವಸ್ಥೆ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ, ಎರಡನೇ ಪ್ಲೇಸ್ ಅಲ್ಲಿ ನಿಮ್ಗೆ ನೋಡ್ತೀರಾ ಕೊಳವೆ ಅಥವಾ ಕೊರೆದ ಬಾವಿ, ಅದರ ನಂತರದಲ್ಲಿ ಕಾಲುವೆಗಳಿಂದ ಬರುವಂತ ನೀರನ್ನು ನೋಡ್ತೀರಾ, ಅದರ ನಂತರದಲ್ಲಿ ನಾವೇನ್ ನೋಡ್ತೀವಿ ಇತರ ಮೂಲಗಳಿಂದ ನೋಡ್ತೀವಿ, ಬಾವಿಗಳು ಮತ್ತೆ ಕೆರೆಗಳು, ಇವುಗಳ ಮೂಲಕ ಕೂಡ ನಾವೇನ್ ಮಾಡ್ತೀವಿ ಒಂದಿಷ್ಟು ನೀರಾವರಿಗಳನ್ನ ಮಾಡುವಂತ ಬೇರೆ ಬೇರೆ ಕೃಷಿ ಕ್ಷೇತ್ರಗಳಿಗೆ ನೀರಾವರಿಯನ್ನು ಒದಗಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇನ್ನು ಜಲಸಂಪನ್ಮೂಲ ಇಲಾಖೆಯಲ್ಲಿ ನಮ್ಗೇನಿದೆ, ಬೇರೆ ಬೇರೆ ನದಿಗಳಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಅನುಷ್ಠಾನ ಮಾಡೋದಕ್ಕೆ ನಾಲ್ಕು ನಿಗಮಗಳನ್ನ ಸ್ಥಾಪನೆ ಮಾಡಿದ್ವಿ. ಆ ನಾಲ್ಕು ನಿಗಮಗಳು ಕೂಡ ಏನಾಗಿದೆ, ಕಂಪನಿಗಳ ಕಾಯ್ದೆ 1956 ಅಡಿಯಲ್ಲಿ ಸ್ಥಾಪನೆ ಆಗಿದೆ. ಯಾವ್ದು ಈ ನಾಲ್ಕು ನಿಗಮಗಳು ಅಂತಂದಾಗ, ಒಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಅಂತ ಕರಿತೀವಿ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಏನಿದೆ, ಇದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನ ನಿರ್ಮಾಣ ಮಾಡೋದು ಅಥವಾ ಅದನ್ನ ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಮಾಡುತ್ತೆ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ. ಇನ್ನು ಎರಡನೇದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅಂದಾಗ ಏನ್ ಮಾಡ್ತಾರೆ, ಕೃಷ್ಣಾ ಕಣಿವೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದನ್ನ ಬಿಟ್ಟು ಉಳಿದೆಲ್ಲ ಕೃಷ್ಣಾ ಕಣಿವೆಗೆ ಸಂಬಂಧಪಟ್ಟಂತ ಯೋಜನೆಗಳು ಏನಾಗುತ್ತೆ ಅದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಡಿಯಲ್ಲಿ ಬರುತ್ತೆ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಡಿಯಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಂದನ್ನು ನೀವು ಇಲ್ಲಿ ಕೋಟ್ ಮಾಡ್ಬೋದು ನೋಡಿ, ತುಂಗಾ ಮೇಲ್ದಂಡೆ ಯೋಜನೆ, ಶ್ರೀ ವೆಂಕಟೇಶ್ವರ ಏತ ನೀರಾವರಿ, ತುಬಚಿ ಬಬಲೇಶ್ವರ ಏತ ನೀರಾವರಿ, ಗೊಡಚಿನ ಮಲ್ಕಿ ಏತ ನೀರಾವರಿ, ಚಚಡಿ ಏತ ನೀರಾವರಿ ಅಥವಾ ಕಿಣಿಯೇ ಯೋಜನೆ, ಈ ತರದೆಲ್ಲ ಯೋಜನೆಗಳನ್ನ ನೋಡ್ತೀವಿ. ಸೊ ಇದೆಲ್ಲ ಏನ್ ಬರುತ್ತೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಡಿಯಲ್ಲಿ. ಸೊ ನೆಕ್ಸ್ಟ್ ಮತ್ತೊಂದು ಯಾವುದು, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಅಡಿಯಲ್ಲಿ ಯಾವ್ದು ಬರುತ್ತೆ, ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಎತ್ತಿನಹೊಳೆ, ಕಡೂರು, ವಾಣಿ ವಿಲಾಸ್ ಸಾಗರ, ಗಾಯತ್ರಿ ಯೋಜನೆ, ಈ ತರದೆಲ್ಲ ಯೋಜನೆ ಏನ್ ಬರುತ್ತಲ್ವಾ, ಸೊ ಇದು ನಮ್ಗೆ ಏನ್ ಬರುತ್ತೆ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಅಡಿಯಲ್ಲಿ ಬರುತ್ತೆ. ಸೊ ಇದು ಮೂರನೇ. ಇನ್ನು ನಾಲ್ಕನೇದು ಯಾವುದು, ಕಾವೇರಿ ನೀರಾವರಿ ನಿಗಮ ನಿಯಮಿತ. ಇದು ಏನಾಗುತ್ತೆ, ಕಾವೇರಿ ನದಿ ಮತ್ತೆ ಕಾವೇರಿ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟಂತ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಿದೆ. ಫಾರ್ ಎಕ್ಸಾಂಪಲ್ ಹಾರಂಗಿ ಆಗಿರ್ಬೋದು, ಹೇಮಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಸಿಂಶಾ, ಸುವರ್ಣವತಿ, ಅರ್ಕಾವತಿ ಅಥವಾ ಕಾವೇರಿ ನದಿ, ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳು ಏನಿಲ್ಲ, ಅದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಅಡಿಯಲ್ಲಿ ಬರುತ್ತೆ. ಸೊ ಇತ್ತೀಚೆಗೆ ಯೋಜನೆಗಳು ಯಾವ್ದು ನೋಡ್ತೀವಿ, ಯಗಚಿ ಯೋಜನೆ, ಕಾಚೇನಹಳ್ಳಿ ಏತ ನೀರಾವರಿ ಯೋಜನೆ, ಇವು ಕೂಡ ನಿಮ್ಗೆ ಏನಾಗುತ್ತೆ, ಕಾವೇರಿ ಮತ್ತೆ ಕಾವೇರಿ ನದಿಯ ಉಪನದಿಗಳಿಗೆ ಇರುವಂತಹ ಯೋಜನೆಗಳು. ಸೊ ನೆಕ್ಸ್ಟ್ ಮತ್ತೆ ಯಾವ್ದನ್ನು ನೋಡ್ತೀವಿ ಅಂತ ಕೇಳಿದಾಗ, ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಏನು ಬೇರೆ ದೇಶಗಳಿಂದ ನಾವು ಒಂದಿಷ್ಟು ಅನುದಾನವನ್ನ ಪಡ್ಕೊಂಡು ಮಾಡ್ತಾ ಇರುವಂತಹ ಯೋಜನೆಗಳನ್ನ ನೋಡ್ತೀವಿ. ಸೊ ಒಂದು ರಾಷ್ಟ್ರೀಯ ಜಲ ವಿಜ್ಞಾನ ಯೋಜನೆ ಅಂತ ಕರಿತೀವಿ. ಇದನ್ನ ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ನ ನೆರವಿನೊಂದಿಗೆ ಮಾಡ್ತಿದೀವಿ ಅಂತ ಕೇಳಿದಾಗ, ವಿಶ್ವ ಬ್ಯಾಂಕ್ನ ಅಡಿಯಲ್ಲಿ ಮಾಡ್ತೀವಿ. ಸೊ ಇನ್ನೊಂದು ಅಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣಾ ಯೋಜನೆ, ಡ್ಯಾಮ್ ರಿಜುವಿನೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದು ಕೂಡ ನಿಮ್ಗೆ ಏನಾಗುತ್ತೆ, ಇದು ಕೂಡ ನಮ್ಗೆ ವರ್ಲ್ಡ್ ಬ್ಯಾಂಕ್ನ ಸೊ ವಿಶ್ವ ಬ್ಯಾಂಕ್ನ ಸೊ ಒಂದು ನೆರವಿನಲ್ಲಿ ಮಾಡ್ತಾ ಇರುವಂತದ್ದನ್ನು ನೋಡ್ತೀವಿ. ಸೊ ಅದರ ಜೊತೆಯಲ್ಲಿ ಇತ್ತೀಚೆಗೆ ಏನ್ ಮಾಡಿದ್ವಿ, 2021 ಒಂದು ಕಾಯ್ದೆ, ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021 ಅಡಿಯಲ್ಲಿ 2022 ನಾವೇನ್ ಮಾಡಿದ್ವಿ, ಅಣೆಕಟ್ಟು ಸುರಕ್ಷತಾ ಸಂಸ್ಥೆ ಸೊ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಅಂತೇಳಿ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ವಿ. ಸೊ ಅದು ಕೂಡ ನೆನಪು. ಸೊ ನೆಕ್ಸ್ಟ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತೀವಿ, ಆದಷ್ಟು ಕಡಿಮೆ ನೀರಾವರಿಯನ್ನ ಬಳಸ್ಕೊಂಡು ಹೆಚ್ಚಿನ ಒಂದು ಉತ್ಪನ್ನಗಳನ್ನ ಬೆಳೆಯುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ. ಸೊ ಇದಲ್ಲದೆ ರಾಜ್ಯ ಜಲನೀತಿ 2022 ಅಂತ ಕೂಡ ಕರ್ನಾಟಕ ಒಂದು ನೀತಿಯನ್ನ ಜಾರಿಗೆ ತಂದಿರೋದನ್ನ ನೋಡ್ತೀರಾ. ಸೊ ಅದಲ್ಲದೆ ಏತ ನೀರಾವರಿ ಯೋಜನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನೀತಿಗಳನ್ನು ಕೂಡ ರೂಪಿಸಿರೋದನ್ನು ನೋಡ್ತೀರಾ. ಸೊ ಇನ್ನು ಇದರ ಒಳಗಡೆ ಏನ್ ಸವಾಲುಗಳಿದ್ದಾವೆ ಇಲಾಖೆಗಳಿಗೆ ಅಂತಂದಾಗ, ಒಂದು ಏನು ಯೋಜನೆಗಳು ಪ್ರಗತಿ ಹಂತದಲ್ಲಿ ಭೂ ಸ್ವಾಧೀನತೆ ಪ್ರಕ್ರಿಯೆ ಅಂತಿಲ್ಲ, ಅದನ್ನ ಲ್ಯಾಂಡ್ ಅಕ್ವಿಜಿಷನ್ ಅಂತ ಕರಿತೀವಿ. ಈ ಭೂ ಸ್ವಾಧೀನತೆ ಪ್ರಕ್ರಿಯೆ ಬಹಳ ವಿಳಂಬ ಆಗ್ತಿರೋದನ್ನು ನೋಡ್ತೀವಿ. ಸೊ ಇದಲ್ಲದೆ ಇವನ್ ರೈತರುಗಳಿಂದ ಬಹಳ ಪ್ರತಿರೋಧ ಉಂಟಾಗ್ತಿರೋದನ್ನು ಕೂಡ ನೋಡ್ತೀವಿ. ಅದಲ್ಲದೆ ಬಹಳಷ್ಟು ಯೋಜನೆಗಳ ಬಾಕಿ ಮೊತ್ತ ಹಾಗೆ ಇರೋದನ್ನು ನೋಡ್ತೀರಾ. ಸೊ ಅದರ ಜೊತೆಯಲ್ಲಿ ಕೇಂದ್ರದ ಸಹಾಯಧನದ ಅಡಿಯಲ್ಲಿ ಅನುಷ್ಠಾನಕ್ಕಾಗಿ ಕೈಗೊಂಡಿರುವಂತಹ
ಅಥವಾ ಪ್ರಗತಿಯಲ್ಲಿರುವಂತಹ ಯೋಜನೆಗಳಿಗೆ ಕೇಂದ್ರದಿಂದ ಅಗತ್ಯ ಸಹಾಯಧನ ದೊರಕುವಲ್ಲಿ ಕೂಡ ವಿಳಂಬ ಆಗ್ತಿರೋದನ್ನ ಹೇಳ್ತಾರೆ. ಓವರ್ಆಲ್ ಆಗಿ ಸಂಪನ್ಮೂಲಗಳು ವಿಳಂಬವಾಗಿ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಈ ಯೋಜನೆಗಳೆಲ್ಲ ಬಹಳ ಮಂದಗತಿಯಲ್ಲಿ ಇಂಪ್ಲಿಮೆಂಟ್ ಆಗತ್ತೆ, ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಅದಲ್ಲದೆ ಜಲಸಂಪನ್ಮೂಲ ಇಲಾಖೆ ಅಥವಾ ನಿಗಮಗಳ ಅಡಿಯಲ್ಲಿ ನಮ್ಗೇನಾಗುತ್ತೆ, ಸೊ ಸರ್ಕಾರದ ಆದೇಶದ ಅನ್ವಯ ನಿಗದಿಪಡಿಸಲಾದಂತ ದರ ಅಥವಾ ಕರವನ್ನ ಫಲಾನುಭವಿ ರೈತರುಗಳು ನಿಯಮಿತವಾಗಿ ಪಾವತಿಸದೇ ಇರುವುದರಿಂದ ಕೂಡ ನಿಮ್ಗೇನಾಗುತ್ತದೆ, ನೀರಿನ ಕರ ವಸೂಲಾತಿ ಕಡಿಮೆ ಆಗ್ತಿರೋದು ನೋಡ್ತೀರ. ಸೊ ಇದು ಕೂಡ ಈ ತರ ಪ್ರಾಬ್ಲಮ್ಗಳನ್ನ ನೋಡ್ತೀರ. ಅದಲ್ಲದೆ ಅಂತಾರಾಜ್ಯ ಜಲ ವಿವಾದಗಳು ಕೂಡ ನಮ್ಗೆ ನ್ಯಾಯಪೀಠದ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಇರೋದ್ರಿಂದಾಗಿ ಬಹಳ ಸಲ ಏನಾಗುತ್ತೆ, ಅದು ಕೂಡ ವಿಳಂಬ ಆಗ್ತಿರೋದು ನೋಡ್ತೀರ. ಸೊ ಇದು ಜಲಸಂಪನ್ಮೂಲ ಇಲಾಖೆಗಳಿಗೆ ಸಂಬಂಧಪಟ್ಟಾಗಿ ಏನು ಪ್ರಾಬ್ಲಮ್ಸ್ ಇದೆ. ಹಾಗಾದ್ರೆ ಮುಂದಿನ ಗುರಿ ಏನ್ ಮಾಡ್ತಾರೆ, ಕೆಲವೊಂದು ತಂತ್ರಜ್ಞಾನಗಳನ್ನ ಬಳಕೆ ಮಾಡೋದನ್ನ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ಸ್ಕಾಡಾವನ್ನ ಬಳಕೆ ಮಾಡೋದನ್ನ ಹೇಳ್ತೀರಾ, GIS ಗ್ಲೋಬಲ್ ಇನ್ಫಾರ್ಮೇಶನ್ ಸೊ ಸಿಸ್ಟಮ್ ಅಂತ ಕೇಳ್ತೀರ. ಸೊ ಅವುಗಳನ್ನ ಹೇಳ್ತೀರಾ, ಸೊ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅದನ್ನೆಲ್ಲ. ಅದೇ ರೀತಿಯಲ್ಲಿ ನೀರಾವರಿ ಕಾಯ್ದೆ 1965ಕ್ಕೆ ಒಂದಿಷ್ಟು ತಿದ್ದುಪಡಿಗಳನ್ನು ಕೂಡ ತರುವಂತ ಪ್ರಯತ್ನ ಮಾಡಿದೀವಿ. ಅಗೇನ್ ಎಕ್ಸಾಕ್ಟ್ ಆಗಿ ತಿದ್ದುಪಡಿಗಳು ಏನೋ ಒಂದು ಅವಶ್ಯಕತೆ ಇಲ್ಲ, ಆದ್ರೆ ಜಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು, ಸೊ ಈ ಥರದ ಒಂದು ಕಾಯ್ದೆ ಇದೆ, ನೀರಾವರಿ ಕಾಯ್ದೆ 1965 ಅನ್ನೋದು ಗೊತ್ತಿರಬೇಕು. ಸೊ ಇನ್ನು ಪಶ್ಚಿಮ ವಾಹಿನಿ ಯೋಜನೆಯ ಅಡಿಯಲ್ಲಿ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಗೆ ಕೆಂಡಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡ್ತೀವಿ, ಅಲ್ಲಿಯ ನೀರನ್ನು ಕೂಡ ಬಳಸುವಂತಹ ಪ್ರಯತ್ನಗಳನ್ನ ಮಾಡ್ತೀವಿ. ಇನ್ನು ಅಟಲ್ ಭೂಜಲ್ ಯೋಜನೆ ಅಂತ ಕೂಡ ಒಂದು ಯೋಜನೆ ಇದೆ. ಇದು ಏನ್ ಮಾಡುತ್ತೆ, ಅಂತರ್ಜಲದ ಮಟ್ಟವನ್ನ ಹೆಚ್ಚಳ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂತರ್ಜಲದ ಮಟ್ಟವನ್ನ ಸುಸ್ಥಿರವಾದಂತಹ ಅಂತರ್ಜಲದ ನಿರ್ವಹಣೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತದೆ, ಅಟಲ್ ಭೂಜಲ್ ಯೋಜನೆ ಅಂತ ಗೊತ್ತು. ಸೊ ಇನ್ನು ಇವೆಲ್ಲಕ್ಕೆ ಸಂಬಂಧಪಟ್ಟಾಗಿ ನೀವೇನ್ ನೋಡ್ತೀರಾ, ಏನ್ ಮುಂದಿನ ಗುರಿಯನ್ನ ಹೊಂದಿದ್ದಾರೆ ಅಂತ ಕೇಳಿದಾಗ, ಒಂದು ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಉತ್ತೇಜಿಸುವಂತ ಕೆಲಸವನ್ನ ಮಾಡೋದಾಗಿರ್ಬೋದು, ಅಥವಾ ಮಣ್ಣಿನ ಆರೋಗ್ಯವನ್ನ ಸಂರಕ್ಷಣೆ ಮಾಡೋದಾಗಿರ್ಬೋದು. ಸೊ ಈ ತರದೆಲ್ಲ ಕೆಲಸಗಳನ್ನ ಕೂಡ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ ಅಂತ ಹೇಳ್ತೀವಿ. ಇನ್ನ ನಾವಿಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಮೂರನೇ ಪಾಯಿಂಟ್ ಅನ್ನು ನೋಡೋಣ, ಕೃಷಿ ಆಯ್ತು, ಸಾರಿ ಅರಣ್ಯ ಆಯ್ತು, ಅದರ ಜೊತೆಯಲ್ಲಿ ನೆಕ್ಸ್ಟ್ ಏನಾಯ್ತು, ಜಲಾನಯನ ಆಯ್ತು, ಈಗ ಭೂ ವಿಜ್ಞಾನ ಮತ್ತು ಗಣಿಗಾರಿಕೆ ವಿಭಾಗವನ್ನು ನೋಡ್ತೇವೆ. ಸೊ ಇದನ್ನ ನಾವೇನಾದ್ರೂ ನೋಡ್ತೀವಿ ಅಂತಂದಾಗ, ಇಲ್ಲಿ ನಾವೇನ್ ನೋಡ್ತೀವಿ, ಎರಡು ರೀತಿಯ ಗಣಿಗಳ ಎರಡು ರೀತಿಯ ಮಿನರಲ್ಸ್ ಗಳನ್ನ ನೋಡ್ತೀವಿ, ಅದಿರುಗಳನ್ನು. ಒಂದನ್ನ ನಾವೇನ್ ಕರಿತೀವಿ, ಅದನ್ನ ಮುಖ್ಯ ಖನಿಜ ಅಂತ ಕರಿತೀವಿ, ಅಥವಾ ಮೇಜರ್ ಮಿನರಲ್ಸ್ ಅಂತ ಕರಿತೀವಿ. ಇನ್ನೊಂದನ್ನ ಮೈನರ್ ಮಿನರಲ್ಸ್ ಅಥವಾ ಅದನ್ನ ಏನ್ ಕರಿತೀವಿ, ಉಪ ಖನಿಜಗಳು ಅಂತ ಕರಿತೀವಿ. ಸೊ ಈಗ ಹಾಗಾದ್ರೆ ಯಾವ್ದನ್ನ ನಾವು ಮುಖ್ಯ ಖನಿಜಗಳು ಅಂತ ಕರಿತೀವಿ ಅಂತ ಕೇಳಿದಾಗ, ಸೊ ಅದೇನಾಗಿರ್ಬೋದು, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನಿಮ್ಗೆ ಮುಖ್ಯ ಖನಿಜಗಳು ಅಂತಂದಾಗ, ಕಲ್ನಾರು ಅಂದ್ರೆ ಅಸ್ಬೆಸ್ಟೋಸ್ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಕ್ರೋಮ್ ಅದಿರು, ತಾಮ್ರದ ಅದಿರು, ಚಿನ್ನ, ಕಬ್ಬಿಣದ ಅದಿರು, ಸೀಸ, ಮ್ಯಾಂಗನೀಸ್. ಸೊ ಈ ತರದೆಲ್ಲ ಏನಿದೆ, ಅದೆಲ್ಲ ನಿಮ್ಗೆ ಏನಾಗುತ್ತೆ, ಅವು ಮುಖ್ಯ ಖನಿಜಗಳು. ಓಕೆ, ಮುಖ್ಯ ಖನಿಜಗಳು. ಸೊ ಇನ್ನು ನಾವೇನಾದ್ರೂ ಉಪ ಖನಿಜಗಳು ಅಂತ ಹೇಳಿ ನೋಡಿದ್ರೆ, ಇಟ್ಟಿಗೆ, ಹೆಂಚಿನ, ಜೇಡಿ ಮಣ್ಣು ಆಗಿರ್ಬೋದು, ಸೀಮೆ ಸುಣ್ಣ, ಜೇಡಿ ಮಣ್ಣು, ಬೇರೆ ಬೇರೆ ರೀತಿಯ ಜೇಡಿ ಮಣ್ಣುಗಳು ಬರುತ್ತೆ. ಅದೇ ರೀತಿಯಲ್ಲಿ ಜಿಪ್ಸಮ್, ಸುಣ್ಣದ ಕಲ್ಲು, ಸಾಮಾನ್ಯ ಮರಳು, ಎಂ ಸ್ಯಾಂಡ್, ಅಥವಾ ಇನ್ನಿತರ ಮರಳಿಗೆ ಸಂಬಂಧಪಟ್ಟಂತಹ ಬೇರೆ ಇದಾಗಿರ್ಬೋದು, ಅಥವಾ ಕಟ್ಟಡದ ಕಲ್ಲುಗಳಾಗಿರ್ಬೋದು, ಅಥವಾ ಮರಳು ಕಲ್ಲುಗಳಾಗಿರ್ಬೋದು, ಸ್ಲೇಟ್ಗಳಾಗಿರ್ಬೋದು, ಇವೆಲ್ಲ ಏನಾಗುತ್ತೆ, ಇದು ಉಪ ಖನಿಜಗಳಾಗಿ ಕಾಣುತ್ತೆ. ಸೊ ಅವೆಲ್ಲ ಉಪ ಖನಿಜಗಳಾಗಿ ನೋಡಿ. ಸೊ ಅಗೇನ್, ಮುಖ್ಯ ಖನಿಜ ಮತ್ತೆ ಉಪ ಖನಿಜ, ಎರಡು ರೀತಿಯ ಖನಿಜಗಳು ಬರುತ್ತೆ ಅನ್ನೋದು ನೆನಪು. ಸೊ ಇನ್ನು ಈ ಒಂದು ಇಲಾಖೆ ಏನೇನು ಕೆಲಸಗಳನ್ನ ಮಾಡಿದೆ ಅಂತ ಕೇಳಿದಾಗ, ಒಂದು ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕಾಗಿರೋದು ಏನು, ಒನ್ ಸ್ಟೇಟ್ ಒನ್ GPS ಅಂತ ಕರಿತೀವಿ. ಸೊ ಇದು ಒನ್ ಸ್ಟೇಟ್ ಒನ್ GPS ಅನ್ನುವಂತ ಒಂದು ತಂತ್ರಾಂಶವನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಒನ್ ಸ್ಟೇಟ್ ಒನ್ GPS ಅಂದ್ರೆ ಏನು, ಒಂದು ರಾಜ್ಯದಲ್ಲಿ ಯಾವ ಈ ಬೇರೆ ಬೇರೆ ಗಣಿಗಾರಿಕೆಗಳನ್ನ ಮಾಡುವಂತ ವಾಹನಗಳಿದೆಯೋ ಅದಕ್ಕೆಲ್ಲ GPS ಅನ್ನ ಹಾಕುವುದು. ಈಗ ಆ GPS ಅನ್ನ ಹಾಕಿರೋದ್ರಿಂದಾಗಿ ಆ ವಾಹನಗಳು ಎಲ್ಲೆಲ್ಲಿ ಮೂವ್ ಆಗತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೋದು, ಅವುಗಳಿಗೆ ಸಂಬಂಧಪಟ್ಟಾಗಿ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಳ್ಬಹುದು. ಸೊ ಈ ತರ ಅದರಿಂದ ಏನಾದ್ರೂ ಅವರು ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ರೆ, ಅನಧಿಕೃತವಾಗಿ ಮಾಡ್ತಾ ಇದ್ರೆ ಅಂದ್ರೆ, ಅದನ್ನ ನೀವ್ ಏನ್ ಮಾಡ್ಬೋದು, ಅದನ್ನ ಅದ್ರ ಮೇಲೆ ದಂಡಗಳನ್ನ ವಿಧಿಸಬಹುದು, ಅದನ್ನ ಸೊ ಈಸಿಯಾಗಿ ನೀವು ಕಂಡುಹಿಡಿಯಬಹುದು. ಸಾತರದನ್ನ ನಾವು ಇದ್ರ ಒಳಗಡೆ ನೋಡ್ತೀವಿ. ಓಕೆ, ಸೊ ಇವುಗಳನ್ನ ನೀವು ನೋಡಿ. ಅದಲ್ಲದೆ ಇತ್ತೀಚೆಗೆ ನಮ್ಗೆ ಬಹಳ ನ್ಯೂಸ್ ಅಲ್ಲಿರೋದು ಈ ಒಂದು ಎಲಿಮೆಂಟ್ಗಳು, ರೇರ್ ಅರ್ತ್ ಎಲಿಮೆಂಟ್ಗಳು ಅಂತ ಕರಿತೀವಿ. ಅಗೇನ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇದ್ರ ಸಂಬಂಧಪಟ್ಟಾಗಿ ನೀವು ಕ್ಲಿಯರ್ ಆಗಿ ಓದ್ಬೇಕು. ರೇರ್ ಅರ್ತ್ ಎಲಿಮೆಂಟ್ಸ್ ಅಥವಾ ನಾವೀಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳು ಅಂತ ಹೇಳಿದಾಗ ಅದರಲ್ಲಿ ಏನ್ ಮಾಡ್ತೀವಿ, ಈ ತರದ ರೇರ್ ಅರ್ತ್ ಎಲಿಮೆಂಟ್ಸ್ ಗಳನ್ನ ಬಳಸೋದನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಮುಖ್ಯ ಖನಿಜ ಆಡಳಿತಕ್ಕೆ ಸಂಬಂಧಪಟ್ಟಾಗಿ ನಮ್ಗೇನಿದೆ, ಒಂದು ಕಾಯ್ದೆ ಇದೆ, ಅದು ಯಾವುದು, ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2015. ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಓಕೆ, ಸೊ ಇವುಗಳ ಮೂಲಕ ನಾವೇನ್ ಮಾಡ್ತೀವಿ, ಪಾರದರ್ಶಕವಾಗಿ ಈ ಗಣಿಗಳಿಗೆ ಸಂಬಂಧಪಟ್ಟಂತ ಗುತ್ತಿಗೆಗಳನ್ನ ಹರಾಜು ಮಾಡ್ತೀವಿ, ಇಲೆಕ್ಟ್ರಾನಿಕಲಿ ಹರಾಜು ಮಾಡ್ತೀವಿ, ಅಥವಾ ಆನ್ಲೈನ್ ಪೋರ್ಟಲ್ನ ಮೂಲಕ ಹರಾಜು ಮಾಡ್ತೀವಿ. ಆ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಸೊ ಒಂದು ಕರಪ್ಷನ್ ಆಗೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತೀವಿ. ಸೊ ಪಾರದರ್ಶಕವಾಗಿರುತ್ತೆ ಅಂತ ಹೇಳ್ತೀವಿ, ಅದನ್ನ ನೀವು ನೋಡಿ. ಸೊ 2022-23 ಸಾಲಿನಲ್ಲಿ ಯಾವ್ಯಾವ ಈ ತರ ಹರಾಜುಗೊಂಡಂತ ಬ್ಲಾಕ್ಗಳ ವಿವರಗಳನ್ನ ಕೊಟ್ಟಿದ್ದಾರೆ, ಅಗೇನ್ ಎಲ್ಲವನ್ನ ನೀವು ನೋಡುವ ಅವಶ್ಯಕತೆ ಇಲ್ಲ,
ಜಸ್ಟ್ ಹಾಗೆ ಒಂದ್ಸಲ ಅದನ್ನ ಓದಿ ಅಷ್ಟೆ. ಓಕೆ, ಏನೇನು ಎಲ್ಲೆಲ್ಲಿದೆ ಅನ್ನೋದು ನೆನಪಿ. ಇನ್ನು ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅಂತ ಕರಿತೀರ. ಅಂದ್ರೆ ಏನು ಇದು, ಈಗ ಖನಿಜಗಳು ಎಲ್ಲೆಲ್ಲಿ ಸಿಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಏನ್ ಮಾಡ್ಬೇಕಾಗತ್ತೆ, ರಿಸರ್ಚ್ ಮಾಡ್ಲೇಬೇಕಾಗತ್ತೆ. ಸೊ ಎಲ್ಲಿ ಖನಿಜಗಳು ಸಿಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನ್ ಮಾಡ್ಬೇಕಾಗತ್ತೆ, ಸರ್ವೆ ಎಲ್ಲ ಮಾಡ್ಬೇಕಾಗತ್ತೆ. ಈ ತರ ಸರ್ವೆ ಮಾಡ್ಬೇಕಂದ್ರೆ ದುಡ್ಡು ಒಂದಿಷ್ಟು ಖರ್ಚಾಗತ್ತೆ. ಈಗ ಇವ್ರೇನ್ ಮಾಡ್ತಾರೆ, ಪ್ರತಿ ಈ ತರದ ಗಣಿಗಳನ್ನ ಹರಾಜು ಮೂಲಕ ಯಾರ್ಯಾರು ತೆಗೆದುಕೊಂಡಿದಾರೋ ಅವ್ರಿಗೆ ಏನ್ ಮಾಡ್ಬೇಕು, ಅವರು ಈ ಪರ್ಟಿಕ್ಯುಲರ್ ಆದಂತ ಗಣಿಯಿಂದ ಏನು ಲಾಭ ಪಡ್ಕೊಂಡಿದಾರೋ ಆ ಲಾಭದಲ್ಲಿ ಒಂದಿಷ್ಟು ಪ್ರಮಾಣವನ್ನ, ಅದರಲ್ಲಿ ಲಾಭದಲ್ಲಿ 2% ಅಷ್ಟು ಪ್ರಮಾಣವನ್ನ ಏನ್ ಮಾಡ್ಬೇಕು, ಆ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿಗೆ ಕೊಡ್ಬೇಕು. ಸೊ ಈ ತರ ಕೊಟ್ಟ ನಂತರ ಅದನ್ನ ಏನ್ ಮಾಡ್ತಾರೆ, ಆ ದುಡ್ಡು ಏನ್ ಕಲೆಕ್ಟ್ ಆಗ್ತಿಲ್ಲ ಅದನ್ನ ಏನ್ ಮಾಡ್ತಾರೆ, ಖನಿಜಗಳ ಅನ್ವೇಷಣೆಗಾಗಿ ಬಳಸ್ಕೊಳ್ತಾರೆ. ಖನಿಜಗಳನ್ನ ಅನ್ವೇಷಣೆ ಮಾಡೋದಕ್ಕೋಸ್ಕರ ಆ ಒಂದು ದುಡ್ಡನ್ನ ಬಳಸ್ಕೊತಾರೆ, ಅದು ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅಂತ. ಸೊ ಇದನ್ನ ನೀವು ಅಬ್ಸರ್ವ್. ಸೊ ಇದರ ಆಧಾರದ ಮೇಲೆ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅದರಲ್ಲಿ ಕೂಡ ಜಿಲ್ಲೆಗಳನ್ನ ಮೆನ್ಷನ್ ಮಾಡಿದರೆ ಇವೆಲ್ಲ ಜಿಲ್ಲೆಗಳಲ್ಲಿ ನಾವೇನ್ ನೋಡಿದ್ವಿ, ಸೊ ಈ ತರದ ಬೇರೆ ಬೇರೆ ರೀತಿಯ ಖನಿಜಗಳನ್ನ ಪಡ್ಕೊಂಡಿದ್ವಿ ಅಥವಾ ಖನಿಜಗಳು ಸಿಗಬಹುದು ಅಂತ ಹೇಳ್ಕೊಂಡು ಅನ್ವೇಷಣೆ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಈ ತರ ನೀವು ಏನ್ ನೋಡ್ಬೇಕು, ಆ ಜಿಲ್ಲೆ ಯಾವುದು, ಯಾವ ರೀತಿಯ ಖನಿಜಗಳು ಸಿಗ್ತಾ ಇದೆ ಅದನ್ನು ಕೂಡ ಒಂದ್ಸಲ ನೋಡೋದಕ್ಕೆ ಆಗ. ಸೊ ನೆಕ್ಸ್ಟ್ ಕೆಲವೊಂದು ಇದನ್ನ ನೋಡಿ, ಯಗವ ಕೋಟೆ ಮಾಲಿಬ್ಡಿನಮ್ ಅಂಡ್ ಕಾಪರ್ ಕ್ಷೇತ್ರ ಅಂತ ಹೇಳಿದೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ. ಅದೇ ರೀತಿಯಲ್ಲಿ ಗುಣವಟ್ಲ ರೇರ್ ಅರ್ತ್ ಎಲಿಮೆಂಟ್ ಕ್ಷೇತ್ರ, ಸೊ ಇದೆಲ್ಲಿದೆ, ಲಿಂಗಸುಗೂರು ರಾಯಚೂರು. ಅಮಟೆ ಬಾಕ್ಸೈಡ್ ಕ್ಷೇತ್ರ ಖಾನಾಪುರ ಬೆಳಗಾವಿಯಲ್ಲಿ. ಅದೇ ರೀತಿಯಲ್ಲಿ ಇನಾಸ್ ಬಡಾಸ್ ಬಾಕ್ಸೈಡ್ ಕ್ಷೇತ್ರ ಬೆಳಗಾವಿ. ಅದೇ ರೀತಿ ಬೆಟಗೇರಿ ಬಾಕ್ಸೈಡ್ ಕ್ಷೇತ್ರ ಬೆಳಗಾವಿ. ಸೊ ಇಲ್ಲೆಲ್ಲ ನಮ್ಗೆ ಸೊ ಕೆಲವೊಂದು ಪ್ರಮುಖ ಖನಿಜಗಳು ಸಿಗ್ತಾ ಇದೆ ಅಂತ ಹೇಳ್ತಾರೆ, ಮಾಲಿಬ್ಡಿನಮ್ ಮತ್ತೆ ಕಾಪರ್ ಆಗಿರ್ಬೋದು. ಅದೇ ರೀತಿಯಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ ಬಾಕ್ಸೈಟ್ಗಳು, ಸೊ ಇವುಗಳು ಸಿಗೋದನ್ನು ನೋಡ್ತೇವೆ. ಸೊ ಇನ್ನು ಇದು ಮುಖ್ಯ ಖನಿಜಗಳಿಗೆ ಸಂಬಂಧಪಟ್ಟ, ಆದ್ರೆ ಉಪ ಖನಿಜಗಳಿಗೆ ಸಂಬಂಧಪಟ್ಟಾಗಿ ನಾವು ಏನ್ ನೋಡ್ತೀವಿ, ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಾವಳಿ 1994 ಒಂದಿಷ್ಟು ತಿದ್ದುಪಡಿಯನ್ನ ತಂದಿರೋದನ್ನು ನೋಡ್ತೀವಿ. ಅಗೇನ್ ಏನ್ ತಿದ್ದುಪಡಿ ಅನ್ನೋದನ್ನ ಬಹಳ ಡೀಟೇಲ್ ಆಗಿ ನೋಡೋದಕ್ಕೆ ಹೋಗಲ್ಲ, ಅದ್ರ ಜಸ್ಟ್ ತಿದ್ದುಪಡಿ ಬಂದಿದೆ ಅನ್ನೋದು ನೆನಪಿದೆ. ಸೊ ಇನ್ನು ಹೊಸ ಮರಳು ನೀತಿ 2020 ಅನ್ನೋದನ್ನು ಕೂಡ ಅನುಷ್ಠಾನ ಮಾಡಿರೋದನ್ನು ನೋಡ್ತೀರಾ, ಹೊಸ ಮರಳು ನೀತಿ 2020. ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇದನ್ನು ಕೂಡ ಒಂದ್ಸಲ ನೋಡ್ಬೇಕು. ಇನ್ ನೆಕ್ಸ್ಟ್ ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ ಅಂತ ಕರಿತೀವಿ. ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ ಅಂತಾಗ ನಿಮ್ಗೇನಾಗುತ್ತೆ, ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ತಿದ್ದುಪಡಿ ಮಾಡಿ ಇದನ್ನ ತಂದಿದ್ದೀವಿ. 2015 ಇದನ್ನ ಜಾರಿಗೆ ತಂದಿರೋದನ್ನು ನೋಡ್ತೀವಿ. ಅದು ಕೂಡ ಇಲ್ಲಿ ಕಲಂ 9B ನ ಅಡಿಯಲ್ಲಿ ನೋಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ, ಗಣಿ ಎಲ್ಲಿ ಮಾಡಿದ್ರು, ಗಣಿಗಾರಿಕೆ ಮಾಡಿದ್ರು, ಆ ಗಣಿಗಾರಿಕೆ ಮಾಡಿರುವಂತ ಕ್ಷೇತ್ರ ನಂತರ ಏನಾಗ್ಬೋದು, ಸೊ ಅದು ಒಂದಿಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿ ಅಂದ್ರೆ ಅದರ ಸುತ್ತಮುತ್ತಲಿನ ಏರಿಯಾ ಹಾಳಾಗಿರೋದನ್ನು ನೋಡ್ತೀವಿ. ಆ ತರ ಏನಾದ್ರೂ ಹಾಳಾಗಿದೆ ಅಂತಂದ್ರೆ ಅದನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ಬೋದು, ಈ ಒಂದು ದತ್ತಿಯಲ್ಲಿ ಬಂದಿರುವಂತ ದುಡ್ಡನ್ನ ಬಳಸಬಹುದು ಅಂತ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ ಅಂತ ಕರಿತೀವಿ. ಅದ್ರ ಜೊತೆಯಲ್ಲಿ ನಮ್ಗೊಂದು ಪರ್ಟಿಕ್ಯುಲರ್ ಆದಂತ ಯೋಜನೆ ಕೂಡ ಇದೆ, ಅದೇನು, ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಕರಿತೀವಿ, PMKKKY. ಓಕೆ, ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಮಾಡ್ತೀವಿ. ಸೊ ಅದು ಕೂಡ ಏನ್ ಮಾಡುತ್ತೆ, ಈ ರೀತಿಯಲ್ಲಿ ಎಲ್ಲಿ ನಾವು ಖನಿಜಗಳ ಗಣಿಗಾರಿಕೆ ಮಾಡಿದೀವೋ ಅದರಿಂದಾಗಿ ಸುತ್ತಮುತ್ತಲಿನ ಏರಿಯಾ ಏನಾದರೂ ಹಾಳಾಗಿದೆ ಅಂದ್ರೆ ಆ ಸುತ್ತಮುತ್ತಲಿನ ಏರಿಯಾವನ್ನ ಇಂಪ್ರೂವ್ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಇನ್ನು ಜಿಲ್ಲಾ ಖನಿಜ ಪ್ರತಿಷ್ಠಾನ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವೇನ್ ಮಾಡ್ತೀವಿ, ಸೊ ಒಂದಿಷ್ಟು ನಿಯಮಗಳನ್ನ ಮಾಡಿರೋದನ್ನು ನೋಡ್ತೇವೆ. ಅದನ್ನ ಎಲ್ಲಿ ಆ ದುಡ್ಡನ್ನ ಬಳಸಬೇಕು, ಫಾರ್ ಎಕ್ಸಾಂಪಲ್ ಶೇಕಡಾ 60% ಅನುಪಾತದಲ್ಲಿ ನೀವು ಏನ್ ನೋಡ್ಬೇಕು, ಉಚ್ಚ ಆದ್ಯತಾ ವಲಯಗಳಿಗೆ ನೀಡಬೇಕಾಗತ್ತೆ, ಶೇಕಡಾ 40% ಅನುಪಾತದಲ್ಲಿ ಇತರೆ ಆದ್ಯತಾ ವಲಯಗಳಿಗೆ ನೀಡೋದನ್ನು ನೋಡ್ತೇವೆ. ಸೊ ಈ ತರದೆಲ್ಲ ನೀವು ನೋಡಿ. ಇನ್ನು ಖನಿಜಾಡಳಿತದ ಸಮಗ್ರವಾದಂತ ಗಣಕೀಕರಣವನ್ನ ಮಾಡ್ತಿದ್ವಿ ಅಥವಾ ಕಂಪ್ಯೂಟರೈಸೇಷನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅದರ ಜೊತೆಯಲ್ಲಿ ಆಲ್ರೆಡಿ ನಾವು ನೋಡಿದ್ವಿ, 1 state 1 GPS ನಂತ ತಂತ್ರಾಂಶಗಳನ್ನು ಕೂಡ ಸೊ ಏನ್ ಮಾಡ್ತಿದ್ವಿ, ಅದನ್ನ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾದ್ರೆ ಖನಿಜ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸವಾಲುಗಳಿದಾವೆ ಅಂತ ಕೇಳಿದಾಗ, ಸರ್ಕಾರಿ ಜಾಗದಲ್ಲಿ ಖನಿಜ ನಿಕ್ಷೇಪಗಳನ್ನ ಗುರುತಿಸಿ ಅದಕ್ಕೆ ಕಲ್ಲು ಗಣಿ ಗುತ್ತಿಗೆ ಮಂಜೂರು ಮಾಡೋದಕ್ಕಾಗಿರ್ಬೋದು, ಕಂದಾಯ ಮತ್ತು ಅರಣ್ಯ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರವನ್ನ ತೆಗೆದುಕೊಳ್ಳೋದೇನಿಲ್ಲ, ಅದು ಸ್ವಲ್ಪ ಡಿಲೇ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದು ನಮ್ಗೇನಾಗುತ್ತೆ, ಸ್ವಲ್ಪ ಡಿಲೇ ಆಗತ್ತೆ. ಅದರ ಜೊತೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಳಪಡುವಂತ ಖನಿಜ ಬ್ಲಾಕ್ಗಳ ಅನ್ವೇಷಣೆಗಾಗಿ ಹಾಗೂ ಹರಾಜುಕೊಂಡಿರುವಂತಹ ಗಣಿ ಗುತ್ತಿಗೆ ಬ್ಲಾಕ್ಗಳಲ್ಲಿ ಗಣಿ ಚಟುವಟಿಕೆಗಳಿಗಾಗಿ ಅರಣ್ಯ ಇಲಾಖೆಯಿಂದ ಅರಣ್ಯ ವಿಮೋಚನಾ ಪತ್ರ ಕಡ್ಡಾಯವಾಗಿ ಪಡೆಯುವುದು, ಸೊ ಇವೆಲ್ಲ ಏನಾಗುತ್ತೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸವಾಲುಗಳು. ಅಥವಾ ಇನ್ನೊಂದು ರೀತಿಯಲ್ಲಿ ಏನಾಗುತ್ತೆ, ಆ ಗುತ್ತಿಗೆಯನ್ನ ನೀವು ಹರಾಜು ಮಾಡೋದಕ್ಕೆ ವಿಳಂಬ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಮುಂದಿನ ಹಾದಿ ಅಂತಂದಾಗ ನಾವೇನ್ ಮಾಡ್ತೀವಿ, ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಹೇಗೆ ಖನಿಜಾನ್ವೇಷಣೆಯನ್ನ ಇಂಪ್ರೂವ್ ಮಾಡಬಹುದು, ಹೇಗೆ ಈ ರೀತಿ ಸೊ ಪಾರದರ್ಶಕವಾಗಿ ಹಂಚಿಕೆಯನ್ನ ಮಾಡ್ಬೋದು, ಇವುಗಳ ಬಗ್ಗೆ ಮಾತಾಡ್ತೀವಿ.
ಸೊ ಇವೆಲ್ಲ ನಿಮ್ಗೆ ಸೊ ಖನಿಜ ಆಡಳಿತಕ್ಕೆ ಸಂಬಂಧಪಟ್ಟ. ಸೊ ಇನ್ ನೆಕ್ಸ್ಟ್ ಯಾವ್ದನ್ನ ನೋಡ್ತೀವಿ ಅಂತ ಕೇಳಿದಾಗ ಹವಾಮಾನ ಬದಲಾವಣೆ ಮತ್ತು ತಗ್ಗಿಸುವಿಕೆಯ ಕ್ರಮಗಳನ್ನು ನೋಡ್ತಾ ಇದ್ದೀವಿ. ಸೊ ಅಗೇನ್ ಇದರಲ್ಲಿ ಏನ್ ಮಾಡ್ತೀವಿ, ಬೇರೆ ಬೇರೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ನ ಜೊತೆಯಲ್ಲಿ ಸೇರ್ಕೊಂಡು ಒಂದಿಷ್ಟು ರಿಸರ್ಚ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಭಾರತೀಯ ರಸ್ತೆಗಳಲ್ಲಿ ವಿದ್ಯುತ್ ವಾಹನದಿಂದ ಹೊರಸೂಸುವಿಕೆಯನ್ನ ಕಡಿತ ಮಾಡುವಂಥದ್ದು ಅಥವಾ ಶಕ್ತಿಯ ಆರ್ಥಿಕತೆ ಚಾಲನೆಯ ಸೊ ಸೈಕಲ್ ಆಧಾರಿತ ಅಧ್ಯಯನವನ್ನು ಮಾಡೋದಕ್ಕೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹೈದರಾಬಾದ್ ನ ಜೊತೆಯಲ್ಲಿ ಕೊಲಾಬರೇಷನ್ ಅನ್ನ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಅಲ್ಪಾವಧಿಯ ಹವಾಮಾನ ಮಾಲಿನ್ಯ ಕಾರಕಗಳ ಆವಿಷ್ಕಾರ ಮಾಡೋದಕ್ಕೋಸ್ಕರ ಟೆರಿಯ ಜೊತೆಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಟೆರಿ ಮತ್ತೆ ವಸುಧಾ ಫೌಂಡೇಶನ್ ನ ಜೊತೆಯಲ್ಲಿ ಸೊ ಒಂದು ಕೊಲಾಬರೇಷನ್ ಅನ್ನ ಮಾಡ್ಕೋತಿದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ಡ್ರೋನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಎಮಿಷನ್ ಹಾಟ್ಸ್ಪಾಟ್ ಗಳನ್ನ ಗುರುತಿಸೋದಕ್ಕೋಸ್ಕರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಬೆಂಗಳೂರು ಇವರ ಜೊತೆಯಲ್ಲಿ ಏನ್ ಮಾಡಿದ್ವಿ, ಸಹಯೋಗವನ್ನ ಕೊಲಾಬರೇಷನ್ ಅನ್ನ ಮಾಡಿದ್ರು ನೋಡ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಅಂತ ಕೇಳಿದಾಗ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ನೈಸರ್ಗಿಕ ವಿಕೋಪಗಳು ಉಂಟಾದಂತ ಸಂದರ್ಭದಲ್ಲಿ ಹೇಗೆ ಅದನ್ನ ತಡೆಯುವಂಥದ್ದು ಅಥವಾ ಹೇಗೆ ಅದರ ಒಂದು ಪರಿಣಾಮವನ್ನ ಆದಷ್ಟು ಕಡಿಮೆ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್, ಏನಾಗಿರುತ್ತೆ ವಿಪತ್ತು ಮತ್ತು ಅಪಾಯಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ದುರ್ಬಲತೆಗಳ ಅಧ್ಯಯನ ಮಾಡೋದಾಗಿರ್ಬೋದು, ವಿಪತ್ತು ನಿರ್ವಹಣೆಯಲ್ಲಿ ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನಗಳನ್ನ ಹೇಗೆ ಬಳಸಬಹುದು ಅನ್ನೋದಾಗಿರ್ಬೋದು, ವಿಪತ್ತು ಉಸ್ತುವಾರಿ ಮತ್ತೆ ಪರಿಣಾಮಗಳ ಮೌಲ್ಯಮಾಪನ ಮಾಡೋದಾಗಿರ್ಬೋದು, ವಿಪತ್ತು ಮುನ್ನೆಚ್ಚರಿಕೆ ಮತ್ತು ವೈಜ್ಞಾನಿಕ ಸಲಹೆ ಸೂಚನೆಗಳನ್ನ ನೀಡೋದಾಗಿರ್ಬೋದು, ಸೊ ಈ ತರದೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇನ್ನು ಹವಾಮಾನ ಮಾಪನ ಕೇಂದ್ರಗಳ ಜಾಲವನ್ನ ನೀವು ನೋಡೋದಕ್ಕೋದ್ರೆ ಹಂಗೆ ಏನ್ ಹೇಳ್ತಿದ್ವಿ, ಹವಾಮಾನ ಮಾಪನಗಳನ್ನ ಹೇಗೆ ಮಾಡ್ತೀವಿ, ಸೊ ಎಲ್ಲೆಲ್ಲಿ ಮಾಡ್ತೀವಿ, ಸೊ ನೀವೇನ್ ನೋಡ್ಬೋದು ಎಲ್ಲಾ ಗ್ರಾಮ ಪಂಚಾಯತಿಲಿ ಆಲ್ಮೋಸ್ಟ್ ಪ್ರತಿ 25 ಚದರ ಕಿಲೋಮೀಟರ್ಗೆ ಒಂದರಂತೆ ನಾವೇನ್ ಮಾಡಿದೀವಿ, ಸೊ ಈ ತರ ಹವಾಮಾನ ಮಾಪನ ಕೇಂದ್ರಗಳನ್ನ ಹಾಕಿದೀವಿ. ಅತಿ ಹೆಚ್ಚಾಗಿ ನಾವು ಇದರಲ್ಲಿ ಮಾಪನ ಮಾಡೋದು ಯಾವ್ಯಾವುದು, ಒಂದು ತಾಪಮಾನ ಟೆಂಪರೇಚರ್ ಅನ್ನ ಮಾಡ್ತೀವಿ, ಆರ್ದ್ರತೆ ಹ್ಯುಮಿಡಿಟಿಯನ್ನ ಮಾಡ್ತೀವಿ, ಗಾಳಿಯ ವೇಗ ಸೊ ಅಥವಾ ಗಾಳಿಯ ದಿಕ್ಕನ್ನು ಕೂಡ ಮಾಡ್ತೀವಿ, ಅದರ ಜೊತೆಯಲ್ಲಿ ಮಳೆಯ ಪ್ರಮಾಣ ಅದೇ ರೀತಿಯಲ್ಲಿ ಮಳೆ ತೀವ್ರತೆ ಇವೆಲ್ಲವುಗಳನ್ನ ನಾವೇನ್ ಮಾಡ್ತೀವಿ ಕಲೆಕ್ಟ್ ಮಾಡೋದನ್ನ ನೋಡ್ತೀವಿ. ಪ್ರತಿ 15 ನಿಮಿಷಗಳಿಗೊಮ್ಮೆ ದಿನದ 24 ಗಂಟೆ 24x7 ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಅವೆಲ್ಲವುಗಳನ್ನ ಕಲೆ ಹಾಕೋದನ್ನು ನೋಡ್ತೀವಿ. ಇನ್ನು ಈ ತರ ನೀವೇನು ಡಾಟಾಗಳನ್ನ ಕಲೆಕ್ಟ್ ಮಾಡ್ತೀರಾ ಅವಾಗ ಏನಾಗುತ್ತೆ, ಹವಾಮಾನ ಮುನ್ಸೂಚನೆಯನ್ನ ಕೂಡ ನೀಡೋದು ಈಸಿ ಆಗುತ್ತೆ. ಸೊ ಎಲ್ಲಿ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಸೈಕ್ಲೋನ್ ಬರ್ತಾ ಇದೆ ಅಂದ್ರೆ ಆ ಸೈಕ್ಲೋನ್ ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವಾಗ ಅಪ್ಪಳಿಸಬಹುದು ಅನ್ನೋದಕ್ಕೆ ಮಾಹಿತಿಯನ್ನ ನೀಡುವಂಥದ್ದು. ಸೊ ಆ ತರದೆಲ್ಲ ಮುನ್ಸೂಚನೆ ಫೋರ್ಕಾಸ್ಟಿಂಗ್ ಅನ್ನ ಮಾಡೋದಕ್ಕೆ ಆಗುತ್ತೆ. ಅದಲ್ಲದೆ ಇವನ್ ಏನ್ ಮಾಡ್ತಾರೆ ಸ್ಯಾಟಲೈಟ್ ಡಾಟಾಗಳನ್ನು ಕೂಡ ಯೂಸ್ ಮಾಡ್ಕೊಳ್ಳೋದನ್ನ ನೋಡ್ತೀವಿ. ಇನ್ ನೆಕ್ಸ್ಟ್ ಬರ ಪರಿಸ್ಥಿತಿಯನ್ನ ನಿರ್ವಹಿಸೋದಕ್ಕೆ ನಮ್ಗೆ ಯಾವ್ಯಾವ ಮಾನದಂಡಗಳನ್ನ ಬಳಸ್ತಾರೆ ಅಂತ ಕೇಳಿದಾಗ, ಒಂದು ಮಳೆ ಕೊರತೆಯನ್ನ ಬಳಸ್ತಾರೆ. ಅದೇ ರೀತಿಯಲ್ಲಿ ಶುಷ್ಕವಾದಂತ ವಾತಾವರಣ, ಸತತ 3 ವಾರಗಳ ಕಾಲ ಶುಷ್ಕವಾದಂತ ವಾತಾವರಣ ಇದ್ರೆ ಅದನ್ನು ಕೂಡ ಬಳಸ್ತಾರೆ. ಪ್ರಮಾಣಿತ ಮಳೆ ಸೂಚ್ಯಂಕವನ್ನ, ತೇವಾಂಶ ಕೊರತೆ ಸೂಚ್ಯಂಕವನ್ನ, ಅದೇ ರೀತಿಯಲ್ಲಿ ಉಪಗ್ರಹ ಆಧಾರಿತ ಸೂಚ್ಯಂಕವನ್ನ, ಇವೆಲ್ಲ ಸೂಚ್ಯಂಕಗಳನ್ನ ಬಳಸ್ಕೊಂಡು ಬರ ಪರಿಸ್ಥಿತಿಯನ್ನ ನಿರ್ಧಾರ ಮಾಡ್ತೀವಿ. ಸೊ ಬರ ಪರಿಸ್ಥಿತಿಯನ್ನ ನಿರ್ಧಾರ ಮಾಡೋದನ್ನು. ಇನ್ನು ನಗರ ಪ್ರದೇಶದಲ್ಲಿ ಪ್ರವಾಹ ಬಹಳ ಜಾಸ್ತಿ ಕಾಣೋದನ್ನ ನೋಡ್ತೀರಾ, ಅದರಲ್ಲಿ ಕೂಡ ಬೆಂಗಳೂರು ಈ ತರ ನಮ್ಗೆ ಜಾಸ್ತಿಯಾಗಿ ನಗರ ಪ್ರವಾಹವನ್ನ ತೋರಿಸೋದನ್ನು ನೋಡ್ತೀವಿ. ಏನಿದು ನಗರ ಪ್ರವಾಹ ಅಂತ ಅಂದಾಗ, ನಿಮ್ಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಳೆ ಆಗುತ್ತೆ, ಆದ್ರೆ ಡ್ರೈನೇಜ್ ಪ್ರಾಪರ್ ಆಗಿ ಇಲ್ದೇ ಇರೋದಕ್ಕಾಗಿ ನಿಮ್ಗೆ ಏನಾಗುತ್ತೆ ಅಲ್ಲಿ ಪ್ರವಾಹ ಉಂಟಾಗುತ್ತೆ. ಸೊ ಅದೇನಾಗಿರ್ಬೋದು, ಡ್ರೈನೇಜ್ ಪ್ರಾಪರ್ ಆಗಿ ಇಲ್ದೇ ಇರೋದು ಅಥವಾ ಅತಿಕ್ರಮಣ ಆಗಿರ್ಬೋದು, ಕೆರೆಗಳನ್ನ ಅತಿಕ್ರಮಣ ಮಾಡಿರೋದು ಈ ತರದಲ್ಲ ಹೇಳ್ತೀವಿ. ಸೊ ಅವುಗಳನ್ನ ನಾವು ನಗರ ಪ್ರವಾಹ ಉಸ್ತುವಾರಿ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಅದರ ಜೊತೆಯಲ್ಲಿ ಮೇಘ ಸಂದೇಶ ಅನ್ನುವಂತ ಒಂದು ಆಪ್ ಅನ್ನ ಮಾಡಿದ್ವಿ, ಇದರಿಂದ ಏನ್ ಮಾಡುತ್ತೆ ಮಳೆ ಬರೋದನ್ನ ನೀವು ಫೋರ್ಕಾಸ್ಟಿಂಗ್ ಮಾಡೋದಕ್ಕಾಗತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದ್ರ ಬಗ್ಗೆ ಖಚಿತವಾದಂತ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಯಲ್ಲಿ ಸಿಡಿಲು ಬಡಿತದ ಉಸ್ತುವಾರಿಗಾಗಿ ಸಿಡಿಲು ಅನ್ನುವಂತ ಒಂದು ಮೊಬೈಲ್ ಆಪ್ ಅನ್ನು ಕೂಡ ಬಳಕೆ ಮಾಡಿರೋದನ್ನು ನೋಡ್ತೀವಿ. ಸಿಡಿಲು ಅನ್ನುವಂತ ಒಂದು ಮೊಬೈಲ್ ಆಪ್ ಅನ್ನು ಕೂಡ ಬಳಕೆ ಮಾಡ್ತೀವಿ. ಇನ್ನು ಭೂಕಂಪನಗಳ ಉಸ್ತುವಾರಿಗೆ ಸಂಬಂಧಪಟ್ಟಾಗಿ ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡಿರೋದು ನೋಡ್ತಾರೆ. ಕರ್ನಾಟಕದಲ್ಲಿ ನಮ್ಗೆ ಹೆಚ್ಚಾಗಿ ಭೂಕಂಪನ ವಲಯ 2 ರಿಂದ 3 ಅತಿ ಹೆಚ್ಚಾಗಿ ಕಾಣೋದನ್ನು ನೋಡ್ತೀವಿ, ಅಗ್ನಿಶಿಲೆಗಳಿಂದ ಉಂಟಾಗಿರೋದು. ನಾರ್ಮಲ್ ಆಗಿ ಇಲ್ಲಿ ನಿಮ್ಗೆ ಏನಾಗಲ್ಲ, ಭೂಕಂಪಗಳು ಆಗಲ್ಲ, ಆದ್ರೆ ಆಗೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಕೆಲವೊಂದು ಸಂದರ್ಭದಲ್ಲಿ ಆಗಿರೋದನ್ನು ಕೂಡ ನೋಡ್ತೀವಿ. ಆದ್ರೆ ಬೇರೆ ಪ್ರದೇಶಗಳಿಗೆ, ಅಂದ್ರೆ ಹಿಮಾಲಯದಂತಹ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ನೋಡಿ, ಇನ್ನು ವರುಣ ಮಿತ್ರ ಅನ್ನುವಂತ ಒಂದು 24x7 ಸಹಾಯವಾಣಿಯನ್ನು ಕೂಡ ಮಾಡಿದ್ವಿ, ವರುಣ ಮಿತ್ರ. ಸೊ ಇದು ಕೂಡ ಜನರಿಂದ ಬಹಳ ಪ್ರಶಂಸೆಗೆ ಕಾರಣ ಆಗಿದೆ ಅಂತ ಹೇಳಿ, ಅಂದ್ರೆ ಏನು, ಇಲ್ಲಿ ಸರಳ ಭಾಷೆಯಲ್ಲಿ ಎಲ್ಲಾ ಹವಾಮಾನ ಮಾಹಿತಿಯನ್ನು ತಿಳಿಸೋದಾಗಿರ್ಬೋದು, ರೈತ ಮತ್ತು ಜನ ಸಮುದಾಯಗಳಿಗೆ ನೇರವಾಗಿ ಇವನ್ನು ನಿಖರವಾದಂತಹ ಮಾಹಿತಿಯನ್ನು ನೀಡೋದು, ಅದರ ಜೊತೆಗೆ ನೇರವಾಗಿ ಕೆಲವೊಂದು ಎಕ್ಸ್ಪರ್ಟ್ಗಳ ಜೊತೆಯಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡೋದು, ಸೊ ಈ ತರದೆಲ್ಲ ವರುಣ ಮಿತ್ರ ಯೋಜನೆಯ ಮೂಲಕ ನೋಡ್ತೀವಿ. ಸೊ ಇನ್ನು ನೀವೇನಾದ್ರೂ ಇದರೊಳಗಡೆ ನೋಡ್ತೀರಾ ಅಂದ್ರೆ ಬಹಳಷ್ಟು ಬೇರೆ ಬೇರೆ ಟೈಪ್ಸ್ ಇದೆ ಇದರೊಳಗಡೆ, ನಿಮ್ಗೆ ಈ ಒಂದು ಇದಿಷ್ಟು ಏನ್ಗಿಲ್ಲ, ಇವಿಷ್ಟು ಕೂಡ ಇಂಪಾರ್ಟೆಂಟ್, ನಾನು ಜಸ್ಟ್ ನಿಮ್ಗೆ ಇದರ ಹೈಲೈಟ್ ಅನ್ನ ಕೊಟ್ಟಿದ್ದೇನೆ, ಆದ್ರೆ ನೀವೇನ್ ನೋಡ್ಬೇಕು ಒಳಗಡೆ ಡೀಟೇಲ್ ಆಗಿ ಓದ್ಬೇಕು ಇದಕ್ಕೆ ಮೇನ್ಸ್ಗಾಗಿ.
ಸೊ ಕರ್ನಾಟಕದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಹೇಗೆ ಮಾಡ್ತಾ ಇದಾರೆ, ಏನೇನು ಇನಿಷಿಯೇಟಿವ್ಗಳನ್ನು ತಗೊಂಡಿದ್ದಾರೆ, ರೊಚ್ಚು ನೀರಿನ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರೆ, ಅದಕ್ಕೆ ಸಂಬಂಧಪಟ್ಟಾಗ ಏನು ನಿರ್ಧಾರ ಏನು ಇನಿಷಿಯೇಟಿವ್ಗಳನ್ನು ತಗೊಂಡಿದ್ದಾರೆ, ಮಲಿನಗೊಂಡಂಥ ನದಿಗಳ ಪಾತ್ರಗಳು ಅಲ್ಲಿ ಮಲಿನ ಕಾರಕಗಳನ್ನು ಆದಷ್ಟು ಕಡಿಮೆ ಮಾಡೋದಕ್ಕೆ ಏನು ಇನಿಷಿಯೇಟಿವ್ಗಳನ್ನು ತಗೊಂಡಿದ್ದಾರೆ, ಕೈಗಾರಿಕಾ ಕಲುಷಿತ ನೀರು ನಿರ್ವಹಣೆ, ವಿದ್ಯುನ್ಮಾನ ಅಥವಾ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳ ನಿರ್ವಹಣೆ, ಪ್ಲಾಸ್ಟಿಕ್ ತ್ಯಾಜ್ಯಗಳ ನಿರ್ವಹಣೆ, ಇದನ್ನೆಲ್ಲವನ್ನ ಹೇಗೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ, ಇವೆಲ್ಲವುಗಳನ್ನು ಕೂಡ ನೀವು ಏನ್ ಮಾಡ್ಬೇಕಾದ್ರೆ ಡಿಟೇಲ್ ಆಗಿ ಒಂದ್ಸಲ ನೋಡ್ಬೇಕು. ಯಾಕಂದ್ರೆ ಮೇನ್ಸ್ ಅಲ್ಲಿ ಇದ್ರ ಮೇಲೆಲ್ಲ ಕ್ವಶನ್ ಕೇಳಿದೆ. ಫಾರ್ ಎಕ್ಸಾಂಪಲ್ ನೋಡಿಲ್ಲಿ, ಸೊ ಒಂದು ಎಕ್ಸ್ಪ್ಲೇನ್ ವೇಸ್ಟ್ ಬೇಸ್ಡ್ ಎನರ್ಜಿ ಗಿವೆನ್ ಅಕೌಂಟ್ ಆಫ್ ರೀಸೆಂಟ್ಲಿ ಡೆವಲಪ್ಡ್ ಬಯೋಮಾಸ್ ಬೇಸ್ಡ್ ಎನರ್ಜಿ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಿಗಲ್ಲ, ಆದ್ರೆ ನಿಮ್ಗೆ ಅಟ್ಲೀಸ್ಟ್ ವೇಸ್ಟ್ ಬೇಸ್ಡ್ ಎನರ್ಜಿ, ಇದು ಬಿಡದಿ ರಾಮನಗರದ ಬಿಡದಿಯಲ್ಲಿ ನಾವು ಈ ತರದ ವೇಸ್ಟ್ ಬೇಸ್ಡ್ ಎನರ್ಜಿ ಪ್ಲಾಂಟ್ ಒಂದನ್ನ ಸ್ಥಾಪನೆ ಮಾಡಿದೀವಿ ಅನ್ನುವಂತ ಮಾಹಿತಿ ಆದ್ರೂ ಇಲ್ಲಿಂದ ಸಿಗುತ್ತೆ. ಸೊ ಇನ್ನು ಮತ್ತೆ ಯಾವ್ದು ನೋಡ್ತೀರಾ, ಸೊ ಎಕ್ಸ್ಪ್ಲೇನ್ ದ ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಮುನ್ಸಿಪಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಆಡ್ ಅ ನೋಟ್ ಆನ್ ದಿ ಯೂಸಸ್ ಆಫ್ ಟ್ರೀಟೆಡ್ ವೇಸ್ಟ್ ವಾಟರ್. ಸೊ ವೇಸ್ಟ್ ವಾಟರ್ ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಕೇಳಿದ್ರೆ ಅಲ್ಲಿ ನಿಮ್ಗೆ ರೊಚ್ಚು ನೀರಿನ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ ಅದನ್ನ. ಅದೇ ರೀತಿಲಿ ವಾಟ್ ಈಸ್ ವಾಟರ್ ಶೆಡ್ ಹೈಲೈಟ್ ದಿ ಇಂಪಾರ್ಟೆನ್ಸ್ ಆಫ್ ವಾಟರ್ ಶೆಡ್ ಇನ್ ಕನ್ಸರ್ವಿಂಗ್ ದಿ ನ್ಯಾಚುರಲ್ ರಿಸೋರ್ಸಸ್. ಅಂದ್ರೆ ಇಲ್ಲಿ ಏನ್ ನೋಡ್ತೀರಾ, ಜಲಾನಯನ ಇಲಾಖೆ ಅಡಿಯಲ್ಲಿ ನಾವೇನ್ ನೋಡಿದ್ವಿ, ನದಿ ಕಣಿವೆ ವ್ಯವಸ್ಥೆಗಳು ಅದು ಹೇಗೆ ಕೆಲಸ ಮಾಡುತ್ತೆ ಅದನ್ನೆಲ್ಲ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪಾಯಿಂಟ್ ಗಳನ್ನು ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗ್ಬೇಕು. ಸೊ ಇವಿಷ್ಟು ನಮ್ಗೆ 7ನೇ ಚಾಪ್ಟರ್. ಓಕೆ, ಸೊ 7ನೇ ಚಾಪ್ಟರ್ ಇದಕ್ಕೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಚಾಪ್ಟರ್ ಅಂದ್ರೆ 8ನೇ ಚಾಪ್ಟರ್ ಅನ್ನು ನೋಡೋಣ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬೈ ಬೈ, ಅಂಡ್ ಸಿ ಯು.